ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವ ನಾಲಿಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ.
ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಶ್ರದ್ಧೆಯ ವಿಚಾರವಾಗಿ ಹೇಳ್ತಾ ಇದ್ರು ಕಳೆದ ಶನಿವಾರ. ಕೇದಾರ ಕೇದಾರನಾಥ ಅಂತನ್ನುವ ಒಬ್ಬ ಭಕ್ತನ ಹತ್ರ ಹೇಳ್ತಾ ಇದ್ದಾರೆ, ಈ ಶ್ರದ್ಧೆಯ ಶಕ್ತಿ ಎಷ್ಟು ಜೋರಾದ್ದು ಗೊತ್ತೇ? ಪುರಾಣದಲ್ಲಿ ಹೇಳಿದೆ, ಸಾಕ್ಷಾತ್ ಪೂರ್ಣ ಬ್ರಹ್ಮ ಶ್ರೀರಾಮಚಂದ್ರ ಲಂಕೆಗೆ ಹೋಗೋದಕ್ಕೆ ಸೇತುವೆ ಕಟ್ಟಿಸಬೇಕಾಗಿ ಬಂತು. ಆದರೆ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆ ಇಟ್ಟು ಒಂದೇ ನೆಗೆತಕ್ಕೆ ಆ ಸಮುದ್ರವನ್ನು ದಾಟಿ ಆಚೆ ದಡ ತಲುಪಿದ. ಆತನಿಗೆ ಸೇತುವೆ ಏನೋ ಬೇಕಾಗಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಸುತ್ತಮುತ್ತ ಕುಳಿತಿರುವವರೆಲ್ಲರೂ ಕೂಡ ನಕ್ಕರು. ಬಳಿಕ ಶ್ರೀರಾಮಕೃಷ್ಣರು ಇದೇ ಶ್ರದ್ಧೆಗೆ ಸಂಬಂಧಪಟ್ಟಂತೆ ಒಂದು ಸ್ವಾರಸ್ಯಕರವಾದ ಕಥೆಯನ್ನ ಹೇಳಿದರು. ಒಮ್ಮೆ ಒಬ್ಬ ಸಮುದ್ರ ದಾಟಬೇಕಾಗಿತ್ತು. ವಿಭೀಷಣ ಒಂದು ಎಲೆಯ ಮೇಲೆ ರಾಮನಾಮ ಬರೆದು ಅದನ್ನ ಆತನ ಪಂಚೆಯ ಕೊನೆಗೆ ಕಟ್ಟಿ ಹೇಳಿದ, ಏನೂ ಹೆದರಬೇಕಾಗಿಲ್ಲ, ಶ್ರದ್ಧೆ ಇಟ್ಟು ನೀರಿನ ಮೇಲೆ ನಡೆದುಕೊಂಡು ಹೋಗ್ಬಿಡು, ಆದರೆ ನೋಡ್ಕೋ, ಶ್ರದ್ಧೆ ಕಳೆದುಕೊಂಡಿಯೋ ಮುಳುಗೋಗ್ಬಿಡ್ತೀಯ ಅಂತ ವಿಭೀಷಣ ಹೇಳಿದ. ಆತ ನಿರಾಯಾಸವಾಗಿ ಸಮುದ್ರದ ಮೇಲೆ ನಡೆದು ಹೋಗ್ತಾ ಇದ್ದ. ಆಗ ಆತನಿಗೆ ಅತ್ಯಂತ ಕುತೂಹಲ ಹುಟ್ಟಿತು, ಪಂಚೆ ಕೊನೆಯಲ್ಲಿ ಏನು ಕಟ್ಟಿದೆ ಒಮ್ಮೆ ನೋಡೋಣ ಅಂತ. ಬಿಚ್ಚಿ ನೋಡ್ತಾನೆ, ಕೇವಲ ರಾಮನಾಮ ಬರೆದಿದೆ. ಆಗ ಅವನಿಗೆ ಅನಿಸ್ತು, ಭಾವನೆ ಬಂತು, ಏನಿದೋ ಬರೀ ರಾಮನಾಮ, ಇಷ್ಟೇನಾ ಅಂದ. ಶ್ರದ್ಧೆ ಕಳೆದುಕೊಳ್ಳದೆ ತಡ ಮುಳುಗೋದ ಅಂತ ಶ್ರೀರಾಮಕೃಷ್ಣರು ಈ ಕತೆ ಹೇಳ್ತಾರೆ. ಆ ವಿಭೀಷಣ ಯಾವಾಗ ಹೇಳಿರ್ಬೋದು, ಎಲ್ಲಿ ಹೇಳಿರ್ಬಹುದು, ಈ ಕತೆ ಶ್ರೀರಾಮಕೃಷ್ಣಿಗೆ ಎಲ್ಲಿ ಸಿಕ್ತು? ಬಹುಶಃ ಶ್ರೀರಾಮನಾಗಿ ಅವರು ಬಂದಿದ್ದಾಗ ವಿಭೀಷಣ ಅಲ್ಲಿ ಆ ಕನ್ಯಾಕುಮಾರಿ ತೀರದಲ್ಲಿ ಮಾಡಿರಬೇಕು ಈ ಕೆಲಸವನ್ನ. ಅಂತೂ ಶ್ರದ್ಧೆಯನ್ನ ಕಳೆದುಕೊಂಡಾಗ ಅವನು ಮುಳುಗಿ ಹೋದ. ಆದರೆ ಶ್ರದ್ಧೆಯ ಸರೋವರದಲ್ಲಿ ನಾವು ತೇಲಾಡೋದಕ್ಕೆ ಸಾಧ್ಯ. ಆ ತಾಯ ನಾಮದ ನೌಕೆ, ಅದರ ಮೇಲೆ ನಾವು ಕುಳಿತುಕೊಳ್ಬೇಕು. ಶ್ರದ್ಧೆಯ ಬಲ, ಶ್ರದ್ಧೆಯ ಬಲವನ್ನು ಅನುಸರಿಸಿ ನಾವು ನೀರ ಮೇಲೆ ತೇಲಾಡಬಹುದು, ಬೆಂಕಿಯಲ್ಲಿ ನುಗ್ಗಿ ಹೊರಬರಬಹುದು, ಆಕಾಶದಲ್ಲಿ ಸಂಚಾರ ಮಾಡಬಹುದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಓ ಪರ್ವತವೇ ಪುಡಿ ಪುಡಿಯಾಗು ಅಂತ. ನೀನು ಶ್ರದ್ಧೆಯಿಂದ ಆಡಿದ್ದ ಪಕ್ಷದಲ್ಲಿ ತಕ್ಷಣ ಆ ಪರ್ವತ ಪುಡಿ ಪುಡಿಯಾಗಿಬಿಡುತ್ತದೆ
ಯೇಸು ಕ್ರಿಸ್ತ ಹೇಳ್ತಾನೆ, ಓ ಮರವೇ, ನೀನು ಇಲ್ಲಿಂದ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ನಾಟ್ಕೋ ಅಂತ ಹೇಳಿದ್ರೆ ಅದು ಇಲ್ಲಿಂದ ಕಿತ್ಕೊಂಡು ಹೋಗಿ ಆ ಸಮುದ್ರದಲ್ಲಿ ನಾಟ್ಕೊಳ್ಳುತ್ತದೆ ಅಂತ ಹೇಳ್ತಾನೆ ಅವನು. ಶ್ರದ್ಧೆಯ ಬಲ ಅಂಥದ್ದು. ಮರವನ್ನ ನಾಲ್ಕು ಆನೆ ಸೇರಿದ್ರೂ ಕೂಡ ಕಿತ್ಕೊಳ್ಳೋದು ಕಷ್ಟ, ಅಷ್ಟು ಬೇರು ಒಳಗಡೆ ಹೋಗಿರುತ್ತದೆ. ಒಂದು ವೇಳೆ ಇಲ್ಲಿಂದ ಕಿತ್ತರೂ ಕೂಡ ಅದನ್ನ ನೀರಿನಲ್ಲಿ ನಾಟೋದು ಹೇಗೆ, ಅದನ್ನ ನಡೋದು ಹೇಗೆ? ಆದರೆ ಶ್ರದ್ಧೆಯ ಬಲ ಇತ್ತು ಅಂದ್ರೆ ಅದು ಕೂಡ ಸಾಧ್ಯ. ಮಹಾನಾರಾಯಣ ಉಪನಿಷತ್ತು ಅಂತ ಒಂದಿದೆ, ಅದರಲ್ಲಿ ಸನ್ಯಾಸಿ ಯಜ್ಞ ಮಾಡತಕ್ಕಂತಹ ಒಂದು ವಿಧಾನವನ್ನ ಹೇಳಿದೆ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರಮಿದ್ಮಮುರೋವೇ ದಿರ್ಲೋಮಾನಿ. ಸನ್ಯಾಸಿ ಜ್ಞಾನ ಯಜ್ಞವನ್ನು ಮಾಡ್ತಾನವನು. ಕಟ್ಟಿಗೆಯನ್ನು ಸುಡ್ತಾ ಅಗ್ನಿಯನ್ನ ಈ ತುಪ್ಪವನ್ನು ಸುರಿತಾ ಒರಿಸೋದಿಲ್ಲ ಅವನು, ಜ್ಞಾನ ಯಜ್ಞ ಅಂತ ಮಾಡ್ತಾನೆ. ಯಾವುದೇ ಬಗೆಯ ಯಜ್ಞ ಅಂತ ಮಾಡಬೇಕಾದರೂ ಕೂಡ ಯಜಮಾನ ಇರಬೇಕು, ಪತ್ನಿ ಇರಬೇಕು, ಸಮಿತ್ತು ಇರಬೇಕು, ಒಂದು ವೇದಿಕೆ ಇರಬೇಕು, ಇನ್ನು ಎಷ್ಟೋ ಪರಿಕರಗಳಿರಬೇಕು, ಆ ವಿಚಾರ ಬೇರೆ. ಇಲ್ಲಿ ಸನ್ಯಾಸಿ ಮಾಡ್ತಕ್ಕಂತಹ ಜ್ಞಾನ ಯಜ್ಞದ ಯಜಮಾನ ಯಾರಪ್ಪ ಅಂದ್ರೆ, ಆದರೆ ಮನುಷ್ಯರಿಗೂ ಎಷ್ಟೊಂದು ವ್ಯತ್ಯಾಸಗಳಿವೆ ಅನ್ನೋದನ್ನು ನಾವು ಆ ಮನುಷ್ಯರೊಡನೆ ವ್ಯವಹರಿಸುವುದಕ್ಕೆ ಹೊರಟಾಗ ಗೊತ್ತಾಗುತ್ತದೆ. ದೂರಕ್ಕೆ ನೋಡಿದ್ರೆ ಎಲ್ಲರೂ ಮನುಷ್ಯರೇ, ದೂರಕ್ಕೆ ನೋಡಿದ್ರೆ ಎಲ್ಲರೂ ನಾರಾಯಣರೇ, ಹತ್ತಿರಕ್ಕೆ ಹೋಯ್ತು ಅಂತ ಹೇಳಿದ್ರೆ ವ್ಯತ್ಯಾಸ ಕಾಣೋದಕ್ಕೆ ಶುರುವಾಗುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು? ಹಲವಾರು ಇವೆ, ಅದರಲ್ಲಿ ಒಂದನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕು. ಯೋ ಯಶ್ರದ್ಧ ಸ ಏವ ಸಹ. ಶ್ರದ್ಧೆಗೆ ಅನುಸಾರವಾಗಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಶ್ರದ್ಧಾ ಹಿ ಪರಮಾಗತಿ ಅಂತ ಇನ್ನೊಂದು ಕಡೆ ವಾಕ್ಯ. ಶ್ರದ್ಧೆ ನೀನಿದ್ದರೆ ನಾ ಗೆದ್ದೆ, ನೀನಿಲ್ಲದಿರೆ ನಾ ಬಿದ್ದೆ. ಮನುಷ್ಯ ತನ್ನ ಲೌಕಿಕ ಜೀವನದಲ್ಲೇ ಆಗಲಿ ಪಾರಮಾರ್ಥಿಕ ಜೀವನದಲ್ಲೇ ಆಗಲಿ ಯಶಸ್ಸನ್ನು ಸಾಧಿಸುವುದು ಅವನ ಅಂತರಂಗದೊಳಗಿಯೇ ಇರುವಂತಹ ಶ್ರದ್ಧೆಗೆ ಅನುಸಾರವಾಗಿ. ಆದ್ರಿಂದ ಶ್ರದ್ಧಾಹಿ ಪರಮಾಗತಿ ಅಂತ ಹೇಳಲಾಗಿದೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧಾವಂತನಿಗೆ ಮಾತ್ರವೇ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಲೌಕಿಕ ಜ್ಞಾನವೂ ಈ ಶ್ರದ್ಧೆಯಿಂದಲೇ ಪ್ರಾಪ್ತಿಯಾಗೋದು, ಅಲೌಕಿಕ ಜ್ಞಾನವೂ ಈ ಶ್ರದ್ಧೆಯಿಂದಲೇ ಪ್ರಾಪ್ತಿಯಾಗೋದು. ವಿದ್ಯಾರ್ಥಿಗಳು ತಮ್ಮ ಓದು ಬರಹದಲ್ಲಿ ಯಶಸ್ವಿಯಾಗಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಬೇಕಾದರೆ ತಮ್ಮ ಅಂತಃಸತ್ವದಲ್ಲಿ ವಿಶೇಷವಾದ ಶ್ರದ್ಧೆಯನ್ನು ಇಟ್ಟುಕೊಂಡು ಪರಿಶ್ರಮ ಪಡಬೇಕು. ಶ್ರದ್ಧೆಯೊಂದಿಗೆ ಪರಿಶ್ರಮ, ಶ್ರದ್ಧಾಪೂರ್ವಕವಾದಂತಹ ಪರಿಶ್ರಮ. ಕೇವಲ ಪರಿಶ್ರಮ ಅದು ಬರೀ ಶ್ರಮ, ಶ್ರದ್ಧಾಪೂರ್ವಕವಾದಂತಹ ಪರಿಶ್ರಮ ಸಾರ್ಥಕ ಶ್ರಮ. ಆದ್ರಿಂದ ನಮ್ಮ ಲೌಕಿಕ ಜೀವನದಲ್ಲೇ ಆಗಲಿ ಪಾರಮಾರ್ಥಿಕ ಜೀವನದಲ್ಲೇ ಆಗಲಿ ಈ ಶ್ರದ್ಧೆಯನ್ನ ತಂದುಕೊಳ್ಬೇಕು. ಅದನ್ನ ಇನ್ನೊಬ್ರು ಕೊಡೋದಕ್ಕಾಗೋದಿಲ್ಲ, ಅದನ್ನ ಹೊರಗಡೆಯಿಂದ ಕೊಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದಾರೆ, ಶ್ರದ್ಧಾಭಕ್ತಿಗಾಗಿ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳಬೇಕು ಅಂತ. ಜ್ಞಾನ ಭಕ್ತಿ
ವೈರಾಗ್ಯ, ವಿವೇಕ, ಶ್ರದ್ಧೆ ಇವುಗಳನ್ನು ಮಾತ್ರ ಯಾವ ಗುರುಗಳೂ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದು ಅವರವರ ಒಳಗೇ ಬರಬೇಕು. ಹಸಿವು ಹಸಿವು ಅಂತ ಒಂದಿದೆ, ಅದನ್ನ ಯಾರು ತಾನೇ ಕೊಡೋದಕ್ಕೆ ಸಾಧ್ಯ? ನಿಮಗೆ ಸಿನಿಮಾ ನೋಡಬೇಕಾದ್ರೂ ಕೂಡ ಒಂದು ಇಷ್ಟ ಅಂತಿರಬೇಕು. ಇಷ್ಟ ಇಲ್ಲದಿದ್ರೆ ಸಿನಿಮಾ ನೋಡೋದಕ್ಕೂ ಸಾಧ್ಯವಿಲ್ಲ. ಆ ಇಷ್ಟವನ್ನು ಕೊಡುವವರು ಯಾರು? ಸಿನಿಮಾಕ್ಕೆ ಬೇಕಾಗುವ ಕಾಸನ್ನು ಕೊಡಬಹುದು. ಕಾರ್ನಲ್ಲೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಆ ಸಿನಿಮಾ ಮಂದಿರದ ಮುಂದೆ ಬಿಡಬಹುದು. ಆದರೆ ಅದನ್ನು ನೋಡಬೇಕು ಅಂತನ್ನುವ ಇಷ್ಟ, ಆ ದುಷ್ಟ ಇಷ್ಟವೇ ಆಗಲಿ ಶಿಷ್ಟ ಇಷ್ಟವೇ ಆಗಲಿ, ಇಷ್ಟ ಅದು ಒಳ್ಳೆದೂ ಆಗಬಹುದು ಕೆಟ್ಟದ್ದು ಆಗಬಹುದಲ್ಲ, ಅದು ನಿಮ್ಮ ಒಳಗಡೆಯಿಂದ ಬರಬೇಕಾಗಿದೆ. ಅದು ಒಳಗಡೆಯಿಂದ ಬಂದಾಗ ಮಾತ್ರವೇ ತನ್ಮೂಲಕ ನಾವು ಕೈಕೊಂಡಂತಹ ಕಾರ್ಯ ಯಶಸ್ವಿಯಾಗುತ್ತದೆ. ಆದ್ರಿಂದ ನಾನು ಭಗವಂತನಿಂದ ಶ್ರದ್ಧೆಯನ್ನು ಪಡೆದುಕೊಳ್ತೇನೆ, ನಾನು ಶ್ರದ್ಧಾವಂತನಾಗ್ತೇನೆ, ಪ್ರತಿಯೊಂದು ಕಾರ್ಯವನ್ನು ಕೂಡ ಶ್ರದ್ಧೆಯಿಂದ ಮಾಡ್ತೇನೆ ಅಂತನ್ನುವ ಸಂಕಲ್ಪಾದಿಗಳನ್ನು ಬೆಳೆಸ್ಕೊಳ್ಬೇಕು. ಈ ಶ್ರದ್ಧೆಯ ವೈರಿ ಯಾವುದು ಅಂದ್ರೆ ಸಂಶಯ ಪಿಶಾಚಿ. ಶ್ರೀಕೃಷ್ಣನೇ ಹೇಳಿದ್ದಾನೆ, ಸಂಶಯಾತ್ಮ ವಿನಶ್ಯತಿ ಅಂತ. ಅಲ್ಲಿ ಆ ಸಮುದ್ರ ದಾಟಕ್ಕೆ ಹೋದವನು ಸಂಶಯ ಪಟ್ಟ, ಕುತೂಹಲ ಪಟ್ಟ ಮೊದಲು, ಆಮೇಲೆ ಸಂಶಯ ಪಟ್ಟ, ಆಮೇಲೆ ಇಷ್ಟೇನೆ ಅಂತ ಕೇಳಿದ, ಮುಳುಗಿ ಹೋದ. ಸಂಶಯಾತ್ಮ ವಿನಶ್ಯತಿ, ನಶ್ಯತಿ ಅಂದ್ರೆ ಸಾಕು ಸತ್ತು ಹೋಗ್ತಾನೆ ಅಂತ ಅರ್ಥ, ವಿನಶ್ಯತಿ ಅಂದ್ರೆ ಹೇಳ ಹೆಸರಿಲ್ಲದಂತೆ ಆಗ್ತಾನೆ ಅಂತ ಅರ್ಥ. ಆದ್ರಿಂದ ಈ ಸಂಶಯ ಪಿಶಾಚಿ ಅಂತ ಹೇಳತಕ್ಕಂಥದ್ದನ್ನ ಸಾಧ್ಯವಾದಷ್ಟು ನಿಗ್ರಹಿಸಿ ಇಟ್ಟುಕೊಂಡು ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಲೌಕಿಕ ಜೀವನದಲ್ಲಾದರೂ ನೀವು ಸ್ವಲ್ಪ ಸಂಶಯ ತಾಳಿ ಮುಂದು ಬರೀಬಹುದೋ ಏನೋ, ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಶ್ರದ್ಧೆ ಒಂದೇ ಗತಿ. ಯಾವ ಗುರುಗಳು ಕೂಡ ನಿಮ್ಮ ಕಣ್ಣಿಗೆ ಕಿವಿಗೆ ಅಥವಾ ಇನ್ಯಾವುದೇ ಇಂದ್ರಿಯಕ್ಕೂ ಕೂಡ ಗೋಚರಿಸುವಂತೆ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ಅಲೌಕಿಕ ವಸ್ತುವನ್ನ. ಇದು ಇಂದ್ರಿಯ ಅತೀತವಾದದ್ದು ಅಂತ ಹೇಳಿದ ಮೇಲೆ ಮನಸ್ಸಿಗೂ ಕೂಡ ಗೋಚರವಾಗುವಂತಹದ್ದಲ್ಲ. ಅಂದ ಮೇಲೆ ಅದನ್ನು ಪಡೆಯೋದು ಹೇಗೆ? ಶ್ರದ್ಧೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಆ ಕೇದಾರನಾಥನಿಗೆ ಹೇಳಿದ್ರು, ಈ ಶ್ರದ್ಧೆಯ ಶಕ್ತಿ ಎಷ್ಟು ಜೋರಾದ್ದು ಗೊತ್ತೇ ಅಂತ. ಆಮೇಲೆ ಈ ಶ್ರದ್ಧೆಯನ್ನ ಬೆಳೆಸುವುದಕ್ಕೋಸ್ಕರವೇ ನಮ್ಮ ಹಿಂದೂಗಳಲ್ಲಿ ಶ್ರಾದ್ದ ಶ್ರಾದ್ದ ಅಂತ ಒಂದು ಬಳಕೆಯಲ್ಲಿ ಇದೆ ಅಂತ ಅಂದ್ಕೊಳ್ಬಹುದು. ಅದನ್ನ ಶ್ರಾದ್ದ ಅಂತನೋ ಮಾಡ್ತಾ ಇದ್ದಾರೆ, ಆದರೆ ಅದನ್ನ ಶ್ರದ್ಧೆಯಿಂದ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಅನ್ನೋದೊಂದು ಪ್ರಶ್ನೆ. ಯಾಕೆ ಅಂದ್ರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಶ್ರಾದ್ದ ಮಾಡಬೇಕೆ ಸ್ವಾಮೀಜಿ ಅಂತ. ಇನ್ನು 4 ವರ್ಷ ಕಳೆದ ಮೇಲೆ ಅವ್ರನ್ನ ಕೇಳಬೇಕಾಗತ್ತೆ ಯಾರದ್ದು ಅಂತ. ಯಾಕೆ ಆ ಪ್ರಶ್ನೆಯನ್ನು ಕೇಳುವಂತಹ ಪ್ರಮೇಯ ಬಂತು? ಸಂಶಯ. ಇಲ್ಲಿ ಈ ಅನ್ನರೂಪದಿಂದ ಕೊಟ್ಟಂತಹ ಪಿಂಡ, ಇಂದ್ರಿಯ ಅತೀತನಾಗಿ ಅಲೌಕಿಕ ವಾಸಿಯಾದಂತಹ ಆತನಿಗದು ತಲುಪತ್ತಿಯೇ ಅಂತನ್ನುವ ಒಂದು ಸಂಶಯ. ಇದನ್ನ ತಿಳ್ಕೊಳ್ಬೇಕು. ಹೋಗ್ಲಿ, ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರಿಗೆ ಅವನು ಶ್ರಾದ್ದ ಮಾಡ್ತಾ ಇದ್ದಾನೆ? ಅವನವನ ತಂದೆಗೆ, ಅವನವನ ತಾಯಿಗೆ. ಆ ತಾಯಿಯನ್ನ ತಂದೆಯನ್ನ ಅವನು ಜೀವಂತ ಕಾಲದಲ್ಲಿ ಸ್ಪಷ್ಟವಾಗಿ ಕಂಡಿದ್ದಾನೆ. ಆ ತಾಯಿ ತನ್ನ ಹಡೆದವಳು ಅಂತನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಎಂತ ಮಡ್ಡಿಗಾದ್ರೂ ಗೊತ್ತಿರ್ತದೆ ಅದು. ಆ ತಂದೆ ತನ್ನನ್ನ ಪೋಷಿಸಿದವನು ಅಂತ ಹೇಳ್ತಕ್ಕಂಥದ್ದು ಗೊತ್ತಿರ್ತದೆ. ಬಾಲ್ಯದಿಂದ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಮದುವೆಯನ್ನೂ ಕೂಡ ಮಾಡಿಸಿ ತನ್ನನ್ನ ಒಂದು ಜೀವನದಲ್ಲಿ ಪ್ರತಿಷ್ಠಾಪಿಸಿದವರು ಆ ತಂದೆ ತಾಯಿಗಳು ಅಂತ ಹೇಳ್ತಕ್ಕಂಥದ್ದು ಗೊತ್ತಿದೆ. ಇಷ್ಟೊಂದು ಆತ್ಮೀಯ ಸಂಪರ್ಕವನ್ನು ಬೆಳೆಸಿದಂತಹ ವ್ಯಕ್ತಿಗಳು ಕಣ್ಮರೆಯಾದಾಗ ಅವರಿಗಾಗಿ ನಾವು ಏನು ಮಾಡಲಿ ಅಂತ ಹೇಳ್ತಕ್ಕಂಥ ಒಂದು ಕೊರಗು ಒಳಗಡೆ ಉತ್ಪನ್ನವಾದಾಗ ಈ ರೀತಿಯಲ್ಲಿ ಮಾಡು
ಅಂತ ಋಷಿಗಳು ತೋರಿಸಿಕೊಟ್ಟಿದ್ದಾರೆ. ಅವರಿಗೋಸ್ಕರ ಏನೇನು ಅವರಿಗೇನು ಇಷ್ಟವಾಗಿತ್ತೋ ಅದನ್ನೆಲ್ಲ ದಾನ ಮಾಡು, ಈ ರೀತಿಯಲ್ಲಿ ಶ್ರಾದ್ದ ಮಾಡು, ಕ್ರಿಯೆ ಮಾಡು, ಇದರಿಂದ ಅವರಿಗೆ ಸಂತೋಷವಾಗುತ್ತದೆ ಅಂತ ಹೇಳಿದಾಗ, ಅವರಿಗೆ ಸಂತೋಷವಾಗ್ತದೆ ಅಂತನ್ನೋದನ್ನ ಈಗಲೇ ತಿಳ್ಕೊಂಡು ಬಿಡಿ. ಅದು ಹೇಗೆ ಏನು ಅಂತನ್ನೋದನ್ನ ಸಂದರ್ಭೋಚಿತವಾಗಿ ಹೇಳ್ತೇನೆ, ಈಗ ಅದನ್ನು ಹೇಳುವಂತಹ ಸಮಯ ಅಲ್ಲ. ಆದರೆ ಒಂದು ವಿಷಯ ತಿಳಿದುಕೊಳ್ಳಿ, ಯಾರು ನಿಮ್ಮ ಕಣ್ಣೆದುರಿಗೆ ಹಿಂದೆ ಇದ್ದು ಈಗ ಇಲ್ಲದಂತಾಗಿದ್ದಾರೋ ಅವರ ಕುರಿತಾಗಿ ಸ್ವಾಭಾವಿಕವಾಗಿ ನಿಮಗೊಂದು ಶ್ರದ್ಧೆ ಇದ್ದೇ ಇರುತ್ತದೆ. ಆ ಒಂದು ಶ್ರದ್ಧೆಯ ಆಧಾರದ ಮೇಲಾದರೂ ಕೂಡ ಅವರಿಗೆ ಸಂತೋಷವಾಗ್ತದೆ ಅಂತನ್ನುವ ಭಾವನೆಯಿಂದ ಈ ಕಾರ್ಯವನ್ನು ಮಾಡಬಹುದಲ್ಲ. ಈ ರೀತಿಯಲ್ಲಿ ಶ್ರಾದ್ದ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯನ್ನಾಗಿ ಮಾಡೋದ್ರ ಮೂಲಕ ಈ ಶ್ರದ್ಧೆಯ ಅಂತಿರತಕ್ಕಂತಹ ಗುಣವನ್ನು ಬೆಳೆಸಿಕೊಳ್ಳಬಹುದು. ಇವತ್ತು ಇಂದ್ರಿಯ ಅತೀತರಾದಂತಹ ತಂದೆ ತಾಯಿಗಳನ್ನ ಭಜಿಸಿದವನು, ಪ್ರೀತಿಸಿದವನು, ಅವರಿಗಾಗಿ ಈ ಕಾರ್ಯ ಮಾಡಿದವನು, ನಾಳೆ ದಿನ ಅದೇ ಶ್ರದ್ಧೆಯನ್ನ ಭಗವಂತನ ಕಡೆಗೆ ಹರಿಯಿಸಿ ಅವನು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ ನೋಡಿ. ಹಾಗೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಭಗವಂತನ ಮೇಲೆ ಶ್ರದ್ಧೆಯನ್ನ ಇಟ್ಟು ಭಜಿಸುವುದಕ್ಕೆ ಒಳಗಡೆಯಿಂದ ಸ್ಫೂರ್ತಿ, ಆ ಸ್ಫೂರ್ತಿಯಿಂದ ನಾವು ಭಜನೆ ಮಾಡಬೇಕು, ಸ್ಫೂರ್ತಿಯಿಂದ ನಾವು ಪೂಜೆ ಮಾಡಬೇಕು, ಸ್ಫೂರ್ತಿಯಿಂದ ಜಪ ಮಾಡಬೇಕು, ಸ್ಫೂರ್ತಿಯಿಂದ ಕರ್ಮಯೋಗವನ್ನು ಮಾಡಬೇಕು. ಯಾವುದನ್ನೇ ಮಾಡಿದ್ರೂ ಸ್ಫೂರ್ತಿಯಿಂದ ಮಾಡಬೇಕು. ಆ ಸ್ಫೂರ್ತಿಯಿಂದ ಮಾಡಬೇಕಾದ್ರೆ ಈ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರಬೇಕಾಗ್ತದೆ. ಯಾವಾಗ ನಾವು ಮಾಡತಕ್ಕಂತಹ ಕಾರ್ಯವನ್ನ ಭಜನೆಯನ್ನಾಗಬಹುದು, ಧ್ಯಾನವನ್ನೇ ಆಗಬಹುದು, ಜಪವನ್ನೇ ಆಗಬಹುದು, ಯಾವುದೇ ಕಾರ್ಯವನ್ನೇ ಆಗಬಹುದು, ಅದನ್ನ ಶ್ರದ್ಧೆಯಿಂದ ಮಾಡಿದಾಗ ಅದು ವೀರ್ಯವತ್ತರವಾಗುತ್ತದೆ, ಅದು ಬಲಪೂರ್ಣವಾಗುತ್ತದೆ, ಅದು ತೇಜಸ್ಸಿನಿಂದ ಕೂಡುತ್ತದೆ. ನೀವು ಹತ್ತು ಕರೆದು ಮಾಡಿದಂತಹ ಕಾರ್ಯ ಅದು ತೇಜಸ್ಸಿನಿಂದ ಕೂಡುವ ಬಗೆ ಹೇಗೆ? ಜೋಲು ಮೋರೆ ಹಾಕೊಂಡು ಮಾಡತಕ್ಕಂತಹ ಕಾರ್ಯ ತೇಜಸ್ಸಿನಿಂದ ಕೂಡುವ ಬಗೆ ಹೇಗೆ? ಅತ್ಯಂತ ಕ್ಷುದ್ರವಾದ ಕಾರ್ಯವನ್ನೇ ಆಗಲಿ ಆತ್ಮಶ್ರದ್ಧೆಯಿಂದ, ಭಗವತ್ ಪ್ರೀತಿಯಿಂದ, ಭಗವಂತನ ಮೇಲಿನ ಶ್ರದ್ಧೆಯಿಂದ ಮಾಡಿದಾಗ ಅದು ತೇಜಸ್ವಿಯಾಗ್ತದೆ, ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತದೆ. ಈ ರೀತಿಯಲ್ಲಿ ಶ್ರದ್ಧೆ ಅಂತ ಹೇಳ್ತಕ್ಕಂತಹದ್ದು ನಮ್ಮನ್ನ ಮೇಲೆತ್ತಿ ಬಿಡುತ್ತದೆ. ಶ್ರದ್ಧೆ ಒಂದು ಇದ್ದು ಬಿಟ್ರೆ ಎಲ್ಲವನ್ನೂ ಸಾಧಿಸಬಹುದು ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಪದೇ ಪದೇ ಹೇಳುವಂತಹದ್ದನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಆತ ಮಹಾಪಾತಕಗಳನ್ನ ಮಾಡಿದ್ರೂ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಸ್ತ್ರೀ ಹತ್ಯಾ ಇತ್ಯಾದಿಗಳನ್ನ ಮಾಡಿದ್ರೂ ಕೂಡ, ಅವರೇ ಹೇಳುವಂತ ಮಾತಿದು, ನಾನಲ್ಲ ಕೊಟ್ಟ ಉದಾಹರಣೆ, ಗೋಹತ್ಯ, ಬ್ರಾಹ್ಮಣ ಹತ್ಯ, ಸ್ತ್ರೀ ಹತ್ಯಾದಿಗಳನ್ನ ಮಾಡಿದ್ರೂ ಕೂಡ ಆ ಶ್ರದ್ಧೆಯ ಬಲದಿಂದ ಅಂಥ ದೊಡ್ಡ ದೊಡ್ಡ ಪಾಪಗಳಿಂದ ಮುಕ್ತನಾಗಿ ಬಿಡೋದಕ್ಕೆ ಸಾಧ್ಯ. ಆತ ಭಗವಂತನಿಗೆ ಹೇಳಿಬಿಟ್ಟಿದ್ದೆ. ಆದ್ರೆ ಏನು ಅಂತ, ಹೇ ಭಗವಂತ, ಇನ್ಮುಂದೆ ಎಂದೂ ಇಂಥ ಕಾರ್ಯವನ್ನ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದೆ. ಆದ್ರೆ ಆತ ಇನ್ನು ಹೆದರಬೇಕಾದಿಲ್ಲ. ಹೀಗೆ ಅಂತ ಹೇಳಿ ಶ್ರೀರಾಮಕೃಷ್ಣರು ಸ್ವತಃ ಒಂದು ಹಾಡನ್ನ ಹಾಡ್ತಾರೆ. ನ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು, ಬಿಡುವಳೇನು, ಬಿಡುವಳೇನು. ನ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯುವೆ ನೀನು ಬಿಡುವಳೇನು, ಬಿಡುವಳೇನು.
ಸ್ತ್ರೀಹತ್ಯ ಪಶುಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯ ಸ್ತ್ರೀಹತ್ಯ ಪಶುಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯ ಇನಿತೆಲ್ಲ ಪಾಪಗಳ ಮಾಡಿದ್ದರು ಸ್ತ್ರೀಹತ್ಯ ಪಶುಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯ ಇನಿತೆಲ್ಲ ಪಾಪಗಳ ಮಾಡಿದ್ದರು ನಿನ್ನ ಶ್ರೀ ಶುಭನಾಮ ನನ್ನ ದುರಿತವ ನೀಗಿ ನಿನ್ನ ಶ್ರೀ ಶುಭನಾಮ ನನ್ನ ದುರಿತವ ನೀಗಿ ಬ್ರಹ್ಮ ಪದವಿಯ ಕಡೆಗೆ ಎತ್ತದೇನೋ ಎತ್ತದೇನೋ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನು ಜಪಿಸುತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು 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 ನಾವು ಎಷ್ಟೇ ಪಾಪಿಗಳಾಗಿದ್ದರೂ ಕೂಡ ಭಗವನ್ ನಾಮಸ್ಮರಣೆಯನ್ನು ಕೊನೆವರೆಗೂ ಮಾಡಿಕೊಂಡು ಹೋಗತಕ್ಕಂತಹ ಅಭ್ಯಾಸವಾಗಿದ್ದ ಪಕ್ಷದಲ್ಲಿ ಇದು ಬಹಳ ಮುಖ್ಯ. ಒಂದನೇದಾಗಿ ಶ್ರೀರಾಮಕೃಷ್ಣ ಹೇಳಿದಂತೆ ಮುಂದೆ ಎಂದೂ ಇಂತಹ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಭಗವಂತನಿಗೆ ಮಾತು ಕೊಡಬೇಕಾದ್ದು ಬಹಳ ಮುಖ್ಯ. ತಪ್ಪನ್ನು ಮಾಡ್ತಾ ಹೋಗೋದು ಕ್ಷಮಿಸುವಂತೆ ಕೇಳ್ತಾ ಇರೋದು. ಮಕ್ಕಳು ಎಷ್ಟೋ ಸಲ ಶಾಲೆಗಳಲ್ಲಿ ನಾನು ಕೂಡ ಹುಡುಗ ಆಗಿದ್ದಾಗ ಅದನ್ನು ನೋಡಿದ್ದೀನಿ. ಸಾರಿ ಅಂತ ಹೇಳಬೇಕು ಅಂತ ಹೇಳ್ಕೊಟ್ಟಿರ್ತಾರೆ, ತಪ್ಪು ನಮ್ಮಿಂದ ಏನಾದರೂ ಆಯಿತು ಅಂತ ಹೇಳಿದರೆ. ಕಾಲಿಗೆ ಕಾಲು ತಗಲ್ತು ಅಂತಂದ್ರೆ ಒಟ್ಟಿಗೆ ಕೂತ್ಕೊಂಡಿರುವಾಗ ಸಾರಿ ಅಂತ ಹೇಳಬೇಕು. ಸಾರಿ ಅಂದ್ರೆ ಕ್ಷಮಿಸುವಂತ ಅರ್ಥ. ಈ ಹುಡುಗರು ಕೀಟ್ಲೆ ಬೇಕು ಬೇಕು ಅಂತ ತಿಳಿಯೋದು ಸಾರಿ ಕಣೋ. ಆಗ ಅವನೇನ್ ಮಾಡ್ತಾನೆ, ಕಪಾಳಕ್ಕೊಂದು ಬಿಗಿದ್ಬಿಟ್ಟು ಸಾರಿ ಕಣೋ ಅಂದ್ಬಿಡ್ತಾನೆ ಅವನು ಅಷ್ಟೇನೆ. ಹಾಗೆ ನಾವು ಭಗವಂತನ ಹತ್ರ ಎಷ್ಟೇ ತಪ್ಪಾಯಿತು ಅಂತ ಹೇಳಿದ್ರೂ ಕೂಡ ಮಾಡದೇ ಇರುವಂತಹದ್ದನ್ನ ಬಿಡದೇ ಇದ್ರೆ ಅವನು ಕೊಡಬೇಕಾದಂತಹ ಕಷ್ಟವನ್ನು ಕೊಟ್ಟು ಏನ್ ಮಾಡೋದಕ್ಕಾಗ್ತದಪ್ಪ ಅಂತ ತುಂಬಾ ಕರುಣೆ ತೋರಿಸ್ತಾನವನು. ಏನ್ ಮಾಡೋಕ್ಕಾಗ್ತದಪ್ಪ, ನನಗೂ ಕೂಡ ನಿನ್ನ ದುಃಖವನ್ನು ಕಂಡು ನಿನ್ನ ಸಂಕಟವನ್ನು ಕಂಡು ಬಹಳ ದುಃಖವಾಗ್ತಾ ಇದೆ ಅಂತ ನಮ್ಮ ಜೊತೆಯಲ್ಲಿ ಅವನೂ ಅಳ್ತಾ ಇರ್ತಾನೆ, ಮತ್ತೆ ಅದನ್ನು ಕೊಡ್ತಲೂ ಇರ್ತಾನೆ. ಯಾವುದನ್ನ? ಕಷ್ಟಗಳನ್ನ. ಆದ್ರಿಂದ ಈ ಎಲ್ಲ ಮಾತುಗಳನ್ನು ಕೂಡ ನಮ್ಮ ಮನಸ್ಸಿನ ಒಳಗೆ ಹಾಕೊಳ್ಬೇಕಾಗ್ತದೆ. ಆಧ್ಯಾತ್ಮಿಕವಾಗಿ ನಾವು ಯಾತಕ್ಕೆ ಮುಂದುವರಿತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಅವತಾರ ಪುರುಷರೇ ಆಗಲಿ ಸಾಧು ಸಂತರೇ ಆಗಲಿ ಹೇಳಿದಂತಹ ಮಾತುಗಳ ಮುಖ್ಯಾಂಶವನ್ನು ಮಾತ್ರ ಬದಿಗೊತ್ತಿ ಅಮುಖ್ಯವಾದ ವಿಷಯಗಳನ್ನು ಮಾತ್ರ ಎತ್ತಿ ಇಟ್ಟುಕೊಂಡು ಅದನ್ನೇ ಹರಟೆಗೆ ಉಪಯೋಗಿಸ್ಕೊಂಡು ಒಂದೆರಡು ಒಬ್ಬಟ್ಟು ತಿಂದು ಮುಗಿಸ್ಬಿಡ್ತೇವೆ. ಇಲ್ಲಿ ಮುಖ್ಯವಾದಂತಹ ವಿಷಯ ಯಾವುದು ಅಂತ ಹೇಳಿದ್ರೆ, ಮುಂದೆ ಇಂತಹ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಭಗವಂತನ ಹತ್ರ ಹೇಳ್ತಕ್ಕಂಥದ್ದು. ಮತ್ತೆ ಮತ್ತೆ ಹೇಳಬೇಕು ಅದನ್ನು, ಒಂದೇ ಸರ್ತಿ ಹೇಳಿದ್ರೆ ಸಾಕಾಗುವುದಿಲ್ಲ, ಭಗವಂತನಿಗೆ ಸಾಕಾಗುತ್ತದೆ. ಒಂದೇ ಸಲ ಹೇಳಿದ್ರೆ ಭಗವಂತನಿಗೆ ಸಾಕಾಗುತ್ತದೆ, ಆದರೆ ನಮಗೆ ಸಾಕಾಗುವುದಿಲ್ಲ. ಯಾಕೆಂತಂದ್ರೆ ಮರೆವು ಮರೆವು ಅಂತ ಹೇಳ್ತಕ್ಕಂಥದ್ದು ಮನುಷ್ಯನಿಗೆ ಮೀಸಲಾದಂತಹ ಒಂದು ವಿಶಿಷ್ಟವಾದ ಗುಣ. ಆಮೇಲೆ ಇನ್ನೊಂದು, ಶ್ರೀ ತಾಯಿಯ ಶ್ರೀನಾಮವನ್ನು ಜಪಿಸುವತ್ತಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು? ಭಗವನ್ ನಾಮಸ್ಮರಣೆ ಮಾಡಿದ್ರೆ ಆಯ್ತು ಸಾಯುವ ಕಾಲದಲ್ಲಿ ಅಂತ ತೀರ್ಮಾನ ಮಾಡಿ ಈಗ ಬಾಕಿ ಉಳಿದೆಲ್ಲ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಸಾಯುವ ಕಾಲಕ್ಕೆ ಏನ್ ಬರ್ತದೆ ಅಂತ ಹೇಳಿದ್ರೆ, ಜೀವನ ಪರ್ಯಂತ ನಾವು ಏನ್ ಮಾಡಿತ್ತು ಅದು ಮಾತ್ರವೇ ಬರ್ತದೆ. ರಾತ್ರಿ ಹೊತ್ತಿಗೆ ಮಲಕೊಳ್ಳುವಾಗ ಯೋಚನೆ ಮಾಡಿ ನೀವು, ಆ ನಿಮ್ಮ ನಿತ್ಯ ಜೀವನದಲ್ಲಿ ಏನೇನನ್ನ ಜಾಸ್ತಿಯಾಗಿ ಮಾಡಿರ್ತೀರೋ ಅದೇ ನಿಮ್ಮ ನೆನಪಿಗೆ ಬರ್ತದೆ. ದಿನದ ಆ ಹಗಲು ಹೊತ್ತಿನ 12 ಗಂಟೆಗಳಲ್ಲಿ ನೀವು ಏನೇನು ವ್ಯವಹಾರಗಳನ್ನೆಲ್ಲ ನಡೆಸಿರ್ತೀರೋ ಅದು ಅಲ್ಲಿಗೆ ಬರ್ತದೆ. ಆದ್ರಿಂದ
ನಿಮ್ಮ ಇಡೀ ಜೀವನದಲ್ಲಿ ಏನೇನು ಮಾಡಿರ್ತೀವೋ ಅದೇ ನಮ್ಮ ಮರಣದ ಹೊತ್ತಿಗೂ ಕೂಡ ಬರ್ತದೆ, ಅದೇ ಭಾವನೆ. ಆದ್ರಿಂದ ಭಗವದ್ ಭಾವನೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಭಗವನ್ ನಾಮ ಜಪ ಅಂತ ಹೇಳ್ತಕ್ಕಂಥದ್ದು ನಮ್ಮ ಬಾಯಿಗೆ ಏನಾದರೂ ಬರಬೇಕಾಗಿದ್ದ ಪಕ್ಷದಲ್ಲಿ ಏನು ಮಾಡಬೇಕಾಗುತ್ತೆ, ಜೀವನ ಇಡೀ ಅದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಘಟನೆಯನ್ನ ನನ್ನ ವೈಯಕ್ತಿಕವಾದಂತಹದ್ದು ನೀವು ಹೇಳೋದಕ್ಕೆ ಒಪ್ಪಿಗೆ ಕೊಟ್ಟರೆ ಹೇಳ್ತೇನೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ಪೂರ್ವಾಶ್ರಮದ ತಾತ, ಅವರು ಮಹಾರಾಮ ಭಕ್ತರು, ರಾಮಾಯಣವನ್ನು ಮತ್ತೆ ಮತ್ತೆ ಪಾರಾಯಣ ಮಾಡಿದವರು. ಮನೆಯಲ್ಲಿ ಎಲ್ಲೆಲ್ಲೂ ರಾಮನ ಒಂದು ಸ್ಪಂದನ. ಅಂಥವರು ಇನ್ನೇನು ಕೆಲವೇ ದಿನಗಳಿವೆ ಉತ್ಕ್ರಮಣ ಕಾಲಕ್ಕೆ. ಆಗ ಅವರು ಮೊದಲಿಂದ ಹೇಳ್ತಾ ಇದ್ದು ಒಂದು ಮಾತು ಏನಪ್ಪಾ ಅಂತಂದ್ರೆ, ನೋಡು ನಿನ್ನ ಮೇಲೆ ನನಗೆ ವಿಶ್ವಾಸ, ಮರಣ ಕಾಲ ಯಾವ ರೀತಿಯಲ್ಲಿ ಬರ್ತದೆ ಹೇಳೋದಕ್ಕೆ ಬರೋದಿಲ್ಲ, ಆಗ ನನ್ನ ಕಫ ಕಟ್ಟಿ ನನಗೆ ರಾಮ ಅಂತ ಹೇಳೋದಕ್ಕೆ ಸಾಧ್ಯ ಆಗದೆ ಹೋಗಬಹುದು, ಅಂತ ಸಂದರ್ಭದಲ್ಲಿ ನೀನು ಬಂದು ನನ್ನ ಹತ್ರ ಹೇಳಿಸ್ಬೇಕು, ನನಗೆ ಶಕ್ತಿ ಇದ್ರೆ ಹೇಳ್ತೇನೆ, ಇಲ್ಲದೆ ಹೋದ್ರೆ ನನ್ನ ಕಿವಿಯಲ್ಲಿ ನೀನು ಗಟ್ಟಿಯಾಗಿ ಹೇಳಬೇಕು ಅಂತ. ನಾನು ಹುಡುಗನಾದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದೆ. ಅವರ ಉತ್ಕ್ರಮಣ ಕಾಲ ಬಂತು, ರಾತ್ರಿ ಸುಮಾರು 11 ಗಂಟೆ ಇರಬಹುದು. ನಾನು ಹುಡುಗ, ನನಗೆ ಗಾಢ ನಿದ್ರೆ, ಅವರು ಶರೀರವನ್ನು ಬಿಡುವ ಸಿದ್ಧತೆಯಲ್ಲಿದ್ದಾರೆ. ಆ ಹೊತ್ತಿಗೆ ನಾನು ಹೇಳುವ ಸಂದರ್ಭವೇ ಇರಲಿಲ್ಲ. ಭಗವಂತನ ಒಂದು ಶಕ್ತಿ ವಿಶೇಷ ಎಂಥದ್ದು ಅಂದರೆ ನನ್ನನ್ನು ಎಬ್ಬಿಸಿಬಿಟ್ಟ. ಎದ್ದು ನೋಡಿದಾಗ ಆ ತಾತನ ಸುತ್ತ ಅವರ ಹೆಂಡತಿ ಅಂದರೆ ಅಜ್ಜಿ ಮತ್ತು ಬಾಕಿ ಉಳಿದವರೆಲ್ಲ ಮಕ್ಕಳು ಅಂದರೆ ದೊಡ್ಡ ದೊಡ್ಡವರೆಲ್ಲರೂ ಕೂತ್ಕೊಂಡು ಅಳ್ತಾ ಇದ್ದಾರೆ. ಅಜ್ಜಿ ಒಂದೇ ಸ್ತವನೆ ಹೇಳ್ತಾ ಇದ್ದಾರೆ, ನಾನು ಬಿಟ್ಟು ಹೋಗ್ತೀರಾ ಬಿಟ್ಟು ಹೋಗ್ತೀರಾ ಅಂತ. ಅವರು ಇದನ್ನೆಲ್ಲ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ, ಸುಮ್ಮನೆ ಏನನ್ನೋ ಕಾಯ್ತಾ ಇರುವವರಂತೆ ಮಲಕೊಂಡಿದ್ದಾರೆ ಅಷ್ಟೇನೆ. ನನ್ನನ್ನು ಬಿಟ್ಟು ಹೋಗ್ತೀರಾ ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ ಹೇಳ್ತ ಸಂದರ್ಭದಲ್ಲಿ ನನಗೆ ತಕ್ಷಣ ನೆನಪಾಯಿತು, ಅವ್ರು ಹೇಳ್ತಾ ಇದ್ರಲ್ಲ ರಾಮ ಅಂತ ಹೇಳಿಸ್ಬೇಕು ಅಂತ. ತಕ್ಷಣ ಕೆಳಗೆ ಹಾರಿದೆ, ಆ ನಿದ್ರೆ ಕಣ್ಣಲ್ಲಿ ಓಡಿದೆ, ನಿದ್ರೆ ಎಲ್ಲ ಹೊರಟೋಯ್ತು. ಗಟ್ಟಿಯಾಗಿ ಅವ್ರನ್ನ ಕರೆದು ರಾಮ ಅನ್ನಿ ಅಂತ ಹೇಳಿದೆ. ಆದರೆ ಆಶ್ಚರ್ಯ ಏನು ಅಂತಂದ್ರೆ ಅವ್ರ ಕಂಠ ಬಿದ್ದು ಹೋಗ್ಬಿಟ್ಟಿತ್ತು, ಆದ್ರಿಂದ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ, ನಾಲಿಗೆ ಆಡ್ತಾ ಇದೆ ರಾಮ ರಾಮ ಅಂತ ಹೇಳೋದಕ್ಕೆ, ಬಾಯಿ ತೆರೆದುಕೊಂಡು ಹೇಳ್ತಾ ಇದ್ದಾರೆ, ಸದ್ದು ಮಾತ್ರ ಬರ್ತಾ ಇಲ್ಲ. ಓಹೋ ಅವ್ರು ಹೇಳಿದ್ರಲ್ಲ ಕಫ ಕಟ್ಕೊಂಡು ಹೇಳೋದಕ್ಕೆ ಸಾಧ್ಯವೇ ಆಗದೆ ಹೋಗಬಹುದು ಅಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ನನ್ನ ಕಿವಿಯಲ್ಲಿ ಹೇಳುವಂತ ಗಟ್ಟಿಯಾಗಿ ಒಂದೇ ಸವನೆ ಹೇಳಿದೆ ನಾನು. ನಿಮ್ಗೆ ಆಶ್ಚರ್ಯ ಆಗಬಹುದು, ಹಾಗೆ ಒಂದು 5-6 ಸಲ ಹೇಳಿರಬಹುದು, ಸುಮ್ಮನೆ ಮುಖ ತಿರುಗಿಸ್ಬಿಟ್ಟು ಉಸಿರು ನಿಲ್ಲಿಸಿಬಿಟ್ರು. ಇವತ್ತಿಗೂ ನನಗೊಂದು ಪರಮಾನಂದ ಏನಪ್ಪ ಅಂದ್ರೆ ಅವ್ರು ಹೇಳಿದಂತ ಒಂದು ಕಾರ್ಯವನ್ನು ಮಾಡೋದು ಸಾಧ್ಯವಾಯ್ತಲ್ಲ ಅಂತ. ರಾಮಸ್ಮರಣೆಯನ್ನು ಮಾಡೋದಕ್ಕೆ ಅವರಿಂದ ಸಾಧ್ಯವಾಯಿತು, ನಾನು ಹೇಳಿದರೂ ಕೂಡ ಅವರಿಂದ ಸಾಧ್ಯವಾಗದೆ ಹೋಗಬಹುದಾಗಿತ್ತು. ಅವರ ಅಂತರಂಗದಲ್ಲೇ ಆ ಭಾವನೆ ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ನಾನು ಎಷ್ಟೇ ಹೇಳಿದರೂ ಕೂಡ ಅವರಿಂದ ಹೇಳೋಕ್ಕೆ ಸಾಧ್ಯ ಆಗದೆ ಹೋಗಬಹುದಾಗಿತ್ತು. ಅಂಥದ್ದಕ್ಕೂ ಉದಾಹರಣೆಗಳಿವೆ. ಭಗವನ್ ನಾಮಸ್ಮರಣೆ ಮಾಡಲಿ ಅಂತಂದು ಬಿಟ್ಟದ್ದೇ ಹರಿವಾಣ ಹರಿವಾಣ ಅಂತ ಒಂದಿದೆ, ಅದಕ್ಕೆ ತಟ್ಟೆ ಅಂತ ಈ ಕಡೆ ಹೇಳ್ತಾರೆ, ಅದನ್ನ ತಗೊಂಡೋಗಿ ಎದುರೆಡೆ ಇಟ್ಟುಬಿಟ್ಟು ಏನಿದೋ ಹೇಳಿ ಸ್ವಲ್ಪ ಅಂತಂದ್ರೆ ಅದನ್ನ ಅವರು ಹರಿವಾಣ ಅಂತ ಹೇಳೋದಿಲ್ಲ. ಆ ರೀತಿಯಲ್ಲಾದ್ರೂ ಹರಿ ಅನ್ಲಿ ಅಂತಂದ್ಬಿಟ್ಟಿದ್ದೆ, ಹರಿವಾಣವನ್ನು ತಗೊಂಡೋಗಲ್ಲಿಟ್ರೆ ಅವನು ಹೇಳ್ತಾನೆ ಅದು ತಟ್ಟೆ. ಹುಡುಗನನ್ನ ಅವರ ಮಗನನ್ನೇ ತಗೊಂಡೋಗಿ ಎದುರುಗಡೆ ನಿಲ್ಲಿಸಿಬಿಟ್ಟು ಅವನ ಹೆಸರಾದ್ರೂ ಹೇಳಿ ಅವನ ಹೆಸರು ನಾರಾಯಣ ಅಂತ ಇಟ್ಟಿರೋದು ಅದಕ್ಕೋಸ್ಕರವೇ. ಸಾಯುವ ಕಾಲದಲ್ಲಿ ತನ್ನ ಮಕ್ಕಳನ್ನ ಹೆಸರನ್ನು ಹೇಳುವಾಗ ಭಗವಂತನ ಹೆಸರು ಹೇಳಿದಂತೆ ಆಗ್ತದಲ್ಲ,
ಅಂತನ್ನುವ ಕಾರಣದಿಂದ ಅವನು ಮಗನ ತಗೊಂಡು ನಿಲ್ಲಿಸಿದ್ರೆ ಇವನು ಯಾರು, ಇವನ ಹೆಸರು ಹೇಳಿ, ಅವನು ಮಾಣಿ, ಅವನು ಹುಡುಗ ಇತ್ಯಾದಿ ಹೇಳ್ತಾರೆ, ಇವನಹ ಆ ನಾಮ ಬರುವುದಿಲ್ಲ. ಆದ್ರಿಂದ ಭಗವನ್ ನಾಮ ಬಂದು ನಾವು ಮುಂದಿನ ಜನ್ಮಕ್ಕೆ ಶ್ರೇಷ್ಠ ಜನ್ಮವನ್ನು ತಾಳುವಂತೆ ಆಗಬೇಕಾದ್ರೆ ಈ ಜೀವನ ಇಡೀ ಶ್ರಮಿಸಬೇಕಾಗುತ್ತದೆ ಅಂತನ್ನೋದನ್ನ ಇಲ್ಲಿ ನಾವು ಕಲಿತುಕೊಳ್ತೇವೆ. ಶ್ರೀರಾಮಕೃಷ್ಣರು ಈಗ ನರೇಂದ್ರನನ್ನು ತೋರಿಸಿ ಹೇಳ್ತಾ ಇದ್ದಾರೆ, ಈ ಹುಡುಗ ನಿಮಗೆ ಗೊತ್ತಿದೆ, ಇಲ್ಲಿ ಹೀಗೆ ವರ್ತಿಸ್ತಾ ಇದ್ದಾನೆ, ತುಂಟು ಹುಡುಗ, ತಂದೆಯ ಬಳಿ ಬಹಳ ಸಾಧು ಪ್ರಾಣಿ, ಜಗಲಿ ಮೇಲೆ ಆಟವಾಡುವಾಗ ಬೇರೆ ಮೂರ್ತಿ, ಇವನು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು, ಎಂದಿಗೂ ಸಂಸಾರದ ಬಲೆಗೆ ಇವರೆಲ್ಲ ಬೀಳೋದಿಲ್ಲ, ಸ್ವಲ್ಪ ವಯಸ್ಸಾಗೋದ್ರೊಳಗೆ ಜಾಗೃತರಾಗಿ ಬಿಡ್ತಾರೆ, ನೇರವಾಗಿ ಭಗವಂತನ ಕಡೆಗೆ ಮುಂದುವರೆದು ಬಿಡ್ತಾರೆ. ಇವರು ಈ ಪ್ರಪಂಚದಲ್ಲಿ ಜನ್ಮ ತಳೆಯುವುದು ಲೋಕ ಶಿಕ್ಷಣಕ್ಕಾಗಿ, ಇವರಿಗೆ ಈ ಜಗತ್ತಿನದಾವುದೂ ಕೂಡ ರುಚಿಸುವುದಿಲ್ಲ, ಕಾಮಕಾಂಚನದಲ್ಲಿ ಎಂದಿಗೂ ಆಸಕ್ತರಾಗಲಾರರು. ಈ ಮಾತನ್ನ ಹೇಳ್ತಾ ಇದ್ದಾರೆ, ಹೊಸ ಮಾತು, ಈಗ ಹೊಸ ಮಾತಿಗೆ ತಿರುಗಿದೆ. ನರೇಂದ್ರನನ್ನು ಪರಿಚಯ ಮಾಡಿಸಿಕೊಳ್ತಾ ಹೇಳ್ತಾ ಹೇಳಿದ್ರೆ ಈ ತುಂಟ ಹುಡುಗ ಆಯ್ತ ಅಂತಂದ್ಬಿಟ್ಟು, ಆದ್ರೆ ನನ್ನ ಎದುರಿಗೆ ಏನೋ ಶಾಂತವಾಗಿ ಕುಳಿತಿದ್ದಾನೆ, ಆ ಕಡೆ ಹೋದ್ರೆ ಅವನು ಸ್ವಭಾವ ಏನಂತ ಗೊತ್ತಾಗತ್ತೆ, ಆದ್ರೆ ಇವನು ಎಂಥವನೋ ಅಂತ ತಿಳ್ಕೊಂಡ್ರಿ, ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವನೋ, ಇವನು ಎಂದಿಗೂ ಕೂಡ ಸಂಸಾರ ಬಂಧನಕ್ಕೆ ಸಿಗ್ತಕ್ಕಂಥವನಲ್ಲ, ಕಾಮಕಾಂಚನಕ್ಕೆ ಇವರ ಕಾಮಕಾಂಚನ ಅಂತ ಹೇಳ್ತಕ್ಕಂಥದ್ದು ಇವರ ಮನಸ್ಸಲ್ಲಿ ಸ್ವಲ್ಪವೂ ಬರದೇ ಇಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಿತ್ಯ ಸಿದ್ಧ, ನಿತ್ಯ ಸಿದ್ಧ ಅಂತ ಹೇಳಿದ್ರೆ ಜನ್ಮದ ಆರಭ್ಯ ಸಿದ್ಧ, ಅವನು ಜನ್ಮ ಆಗಬೇಕಾದ್ರೂ ಮೊದಲು ಕೂಡ ಸಿದ್ಧ, ಸಿದ್ಧರ ಸಿದ್ಧ. ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಇಲ್ಲಿ ರಾಮಕೃಷ್ಣಾಶ್ರಮಕ್ಕೆ ಬರ್ತಕ್ಕಂಥ ಎಷ್ಟೋ ಜನ ಯುವಕರನ್ನ ಅವ್ರ ತಂದೆ ತಾಯಿಗಳು ತಡೀತಾ ಇರ್ತಾರೆ, ಹೋಗ್ಬೇಡ್ರಪ್ಪ, ಆಮೇಲೆ ಮೆಲ್ಲಗೆ ಹಾಗೆ ಒಳಗಡೆ ಎಳ್ಕೊಂಡು ಬಿಡ್ತಾರೆ. ಸಾಧ್ಯವಾದಷ್ಟು ಈ ಪ್ರಾಪಂಚಿಕ ಜೀವನಕ್ಕೆ ಅವರನ್ನ ಎಳೆದು ಕಟ್ಟಿ ಹಾಕೋದಕ್ಕೆ ಏನೇನು ಬೇಕೋ ಅಂತ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ, ಅವರೆಲ್ಲ ಬದ್ಧ ಜೀವಿಗಳೇ, ಆದ್ರಿಂದ ಅವರು ತಂದೆ ತಾಯಿಗಳ ಜೊತೆಲೂ ಕೂಡ ಇರೋದಿಲ್ಲ, ಅವರವರ ಹೆಂಡಂದ್ರ ಜೊತೆಲೇ ಅವರು ಇರ್ತಾರೆ. ಯಾವ ತಂದೆ ತಾಯಿಗಳು ತಮ್ಮ ಗಂಡು ಮಕ್ಕಳನ್ನ ಈ ತರ ಆಶ್ರಮಕ್ಕೆ ಬರಬಾರದು ಅಂತ ತಡೀತಾರೋ, ನಾಳೆ ದಿವಸ ಅವನ ಹೆಂಡತಿ ಬಂದ್ಬಿಟ್ಟು ಹೇಳ್ತಾರೆ, ನಿನ್ನ ಅಪ್ಪ ಅಮ್ಮಂದ್ರ ಜೊತೆಲೂ ಕೂಡ ಹೋಗಬೇಡ, ಸದಾ ನನ್ನ ಜೊತೆಲೇ ಬಿದ್ದಿರು ಅಂತ. ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಒಳಗಡೆಯಿಂದ ಜಾಗೃತವಾಗದೇ ಹೋದ್ರೆ ಯಾರೂ ಕೂಡ ಸನ್ಯಾಸಿಗಳಾಗೋದಕ್ಕೆ ಸಾಧ್ಯವಿಲ್ಲ. ಒತ್ತಾಯದ ಸನ್ಯಾಸ ಸಲ್ಲವೇ ಸಲ್ಲ. ಇನ್ನು ಸಂಸ್ಕಾರ ಬಂದರೆ ಮಾತ್ರವೇ ಸನ್ಯಾಸ ಆಗತಕ್ಕಂಥದ್ದು. ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ದೈವೀ ಗುಣ ಅದು. ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ಈ ಲೌಕಿಕ ಭೋಗಾಸಕ್ತಿಯಲ್ಲಿ ಪ್ರಾರಂಭದಿಂದಲೇ ಮಗ್ನರಾಗಿರ್ತಾರೆ. ಸಂಸಾರ ಜೀವನ ಎಂದಿಗೂ ತಪ್ಪಲ್ಲ. ಯಾವ ಸನ್ಯಾಸಿಯೇ ಆಗಲಿ ಸಂಸಾರಿಗಳದ್ದೇನಾದರೂ ಬೈತು ಅಂತ ಹೇಳಿದ್ರೆ ನಾನು ಅವ್ರನ್ನ ಬೈತೇನೆ. ಅವ್ರ ಮನೆಗೆ ಹೋಗಿ ಭಿಕ್ಷೆ ತಿನ್ನೋದು ಮತ್ತೆ ಅವ್ರನ್ನೇ ಬೈಯೋದು. ಯಾರನ್ನೂ ನಾವು ದೂಷಿಸಬೇಕಾಗಿಲ್ಲ. ಆದರೆ ಭಗವದ್ ಆನಂದ ಅಂತ ಹೇಳ್ತಕ್ಕಂತಹದ್ದೇನಿದೆಯೋ ಅದು ಬೇಕಾಯಿತು ಅಂತ ಹೇಳಿದ್ರೆ ಕಾಮ ಕಾಂಚನ ತ್ಯಾಗ. ಕಾಮಕಾಂಚನದಲ್ಲಿ ಈ ಹುಡುಗರು, ನರೇಂದ್ರಾದಿ ಹುಡುಗರು ಎಂದಿಗೂ ಕೂಡ ಆಸಕ್ತರಾಗಲಾರರು. ಸಣ್ಣ ವಯಸ್ಸಿನಲ್ಲೂ ಕೂಡ ಆ ಭಾವನೆ ಅವರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಸತ್ಯ. ನನ್ನಂತ ಒಬ್ಬ ಸಾಮಾನ್ಯ ಸನ್ಯಾಸಿಯೇ ಹಿಂದೆ ಹುಡುಗನಾಗಿದ್ದಂತಹ ಸಂದರ್ಭದಲ್ಲಿ ಮದುವೆ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ ಮದುವೆ ಆಯಿತು ಅಂತ ಹೇಳಿದ್ರೆ ನೋಡೋದು ಎಷ್ಟು ಖುಷಿಯಾಗಿರ್ತಾರೆ ಇವರು ಅಂತ. ಒಂದೊಂದು ಎರಡು ನಾಲ್ಕೈದು ತಿಂಗಳಲ್ಲೆಲ್ಲ ಕತೆ ಶುರುವಾಗುತ್ತೆ, ಹೀಗಾಯ್ತಂತೆ, ಹಾಗಾಯ್ತಂತೆ, ಏನೇನೋ ಆಯ್ತಂತೆ ಅಂತ. ಅಯ್ಯೋ, ಇಷ್ಟೊಂದು ಸಣ್ಣ ಸುಖಕ್ಕಾಗಿ ಅಷ್ಟೊಂದು ಕಷ್ಟಪಡಬೇಕೆ ಅಂತ ನನ್ನ ಒಳಗಡೆ ಕುದಿಯೋದು. ಈ ತರದ ಬುದ್ಧಿ ಅಂತ ಹೇಳ್ತಕ್ಕಂತಹದ್ದು ಸಾಮಾನ್ಯರಲ್ಲೂ ಸಾಮಾನ್ಯನಾದಂತಹ ನನಗೇ ಬಂದಿರುವಾಗ ಇನ್ನು ಆ ನಿತ್ಯ ಸಿದ್ಧರಿಗೆ ಈ ಲೌಕಿಕ ಸುಖ ಅಂತಿರತಕ್ಕಂಥದ್ದು ಏನೂ ಅಲ್ಲ ಅಂತನ್ನೋದು ಬಾಲ್ಯದಿಂದಲೇ ಬಂದ್ರೆ ಆಶ್ಚರ್ಯವೇನಿದೆ ಅದರಲ್ಲಿ.
ಅಂತಹ ನಿತ್ಯಸಿದ್ಧರಾದಂತಹ ಹುಡುಗರ ವಿಷಯದಲ್ಲಿ ಒಂದು ಕಥೆಯನ್ನು ಹೇಳ್ತಾ ಅವರು ಎಂಥವರು ಅನ್ನೋದನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ವೇದದಲ್ಲಿ ಹೋಮಾಪಕ್ಷಿ ಕಥೆ ಇದೆ, ಅದು ಎತ್ತರದ ಆಕಾಶದಲ್ಲಿ ವಾಸಿಸ್ತದೆ, ಅಲ್ಲೇ ಮೊಟ್ಟೆ ಇಡ್ತದೆ, ಬಳಿಕ ಮೊಟ್ಟೆ ಕೆಳಕ್ಕೆ ಬೀಳಲಾರಂಭಿಸ್ತದೆ. ಅದು ಅಷ್ಟೊಂದು ಎತ್ತರದಲ್ಲಿದೆ, ಅನೇಕ ದಿನಗಳವರೆಗೆ ಮೊಟ್ಟೆ ಬೀಳುತ್ತಲೇ ಇರ್ತದೆ. ಬೀಳ್ತಾ ಬೀಳ್ತಾ ಮೊಟ್ಟೆ ಬಿರಿದು ಮರಿಯಾಗ್ತದೆ, ಬಳಿಕ ಮರಿ ಬೀಳುತ್ತಲೇ ಇರ್ತದೆ. ಬೀಳ್ತಾ ಬೀಳ್ತಾ ಕಣ್ಣು ಬಿಡ್ತದೆ, ರೆಕ್ಕೆ ಬೆಳೀತದೆ, ಕಣ್ಣು ಬಿಟ್ಟೊಡನೆ ಅದಕ್ಕೆ ಗೊತ್ತಾಗ್ತದೆ ತಾನು ಕೆಳಕ್ಕೆ ಬೀಳ್ತಾ ಇದ್ದೇನೆ, ರಭಸವಾಗಿ ಬೀಳ್ತಾ ಇದ್ದೇನೆ, ಭೂಮಿಗೆ ಹೋಗಿ ಡಿಕ್ಕಿ ಕೊಡ್ತೇನೆ, ನನ್ನ ಕಥೆ ಇನ್ನೇನು ಮುಗಿಯಿತು, ನೆಲಕ್ಕೆ ಬಿದ್ದದೆ ಆದ್ರೆ ಒಮ್ಮೆಗೆ ಚೂರು ಚೂರಾಗಿ ಹೋಗೋದಾಗಿ ಅದಕ್ಕೆ ಅನಿಸ್ತದೆ. ಒಡನೆಯೇ ಅದು ಸ್ವಯಂ ಅಂತ ಎತ್ತರದಲ್ಲಿರುವ ತನ್ನ ತಾಯಿಯ ಕಡೆಗೆ ಹಾರಿ ಹೋಗಿಬಿಡುತ್ತದೆ. ಎಷ್ಟು ಸ್ವಾರಸ್ಯಕರವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ವೇದದಲ್ಲಿ ಇದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲೂ ಯಾವ ಪಂಡಿತರು ವೇದದಲ್ಲಿ ಇಂಥದ್ದೊಂದು ಕತೆ ಬಂದಿದೆ ಅಂತ ಹೇಳಿದ್ದನ್ನು ನಾನು ಕೇಳಲಿಲ್ಲ. ಯಾಕೆಂತಂದ್ರೆ ವೇದ ನಾನು ಹೇಳಿದಲ್ಲ ಇಂತಿಂತ ಮಾತುಗಳನ್ನೆಲ್ಲ ಬದಿಗೊತ್ತಿ ಇಟ್ಟಿದ್ದಾರೆ ಅಂತ. ಅವರ ಲೌಕಿಕ ಜೀವನಕ್ಕೇನು ಬೇಕೋ ಅಂಥವುಗಳನ್ನು ಮಾತ್ರ ಎತ್ತಿಟ್ಟಿದ್ದಾರೆ. ಇಂತಹ ನಿತ್ಯಸಿದ್ಧರು ಅಂತ ಹೇಳ್ತಕ್ಕಂಥವ್ರು ಇರ್ತಾರೆ, ಹೋಮಾಪಕ್ಷಿ ಅಂತಿರ್ತಕ್ಕಂಥವ್ರು ಅಂತ ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಕೋಗಿಲ ಮರಿಯ ಕಥೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಕಾಗೆ ಗೂಡು ಕಟ್ಟುತ್ತದೆ, ಕೋಗಿಲೆ ಗೂಡು ಕಟ್ಟೋದಿಲ್ವಂತೆ. ಅದು ಹಾಡುವ ಪಕ್ಷಿ ಆದ್ರಿಂದ ಸೋಮಾರಿ, ಹಾಡ್ಕೊಂಡಿರ್ತಕ್ಕಂಥದ್ದೊಂದೇ ಅದು ಗೊತ್ತಿರೋದು, ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಅದಕ್ಕಿನ್ನು ಸಾಕೋದು, ಅಂತಹ ಸುದ್ದಿಗೆಲ್ಲ ಹೋಗೋದಿಲ್ಲ. ಅದಕ್ಕೋಸ್ಕರ ಅದೊಂದು ಉಪಾಯ ಮಾಡುತ್ತಂತೆ. ತನ್ನ ಬಣ್ಣ ಕಾಗೆ ಬಣ್ಣ ಎರಡೂ ಒಂದೇ ಆದ್ರಿಂದ ಗುಟ್ಟಾಗಿ ಆ ಕಾಗೆ ಮೊಟ್ಟೆ ಇಟ್ಟಂತಹ ಸಮಯವನ್ನೇ ನೋಡಿಕೊಂಡು ಆ ಮೊಟ್ಟೆಯನ್ನು ಹೊರಗಡೆ ಎಸೆದು ತನ್ನ ಮೊಟ್ಟೆಯನ್ನಲ್ಲಿ ಇಟ್ಟು ಹೊರಟೋಗ್ಬಿಡುತ್ತಂತೆ. ಈ ಕಾಗೆ ತಾನು ಬುದ್ಧಿವಂತ ಅಂತ ತಿಳ್ಕೊಂಡಿರ್ತದೆ, ಅದು ಹೇಸಿಗೆ ತಿನ್ನೋ ವಿಷಯದಲ್ಲಿ ಮಾತ್ರ ಬುದ್ಧಿ ಅದಕ್ಕೆ, ಬಾಕಿ ಉಳಿದ ವಿಷಯದಲ್ಲಿ ಅಷ್ಟು ಬುದ್ಧಿ ಇಲ್ಲ ಅನ್ನೋದು ಏನು ಗೊತ್ತಾಗುತ್ತೆ ಅಂತಂದ್ರೆ, ಆ ಮೊಟ್ಟೆನೇ ಕಾವು ಕೊಟ್ಟು ಅದು ಬೆಳೆಸ್ಕೊಂಡು ಅದು ಮರಿ ಹೊರಗೆ ಬರುತ್ತಲ್ಲ, ಬಂದ ಮೇಲೆ ಕೂಡ ಸಂತೋಷ ಆಗುತ್ತೆ ಅದಕ್ಕೆ, ಆ ಮರಿ ಬಂತು ಅಂತ. ಅದಕ್ಕೆಲ್ಲ ಆಹಾರವನ್ನು ಕೊಟ್ಟು ಅದನ್ನು ಕಾಪಾಡಿ ಅದಿನೇನು ದೊಡ್ಡದಾಯಿತು ಅಂತ ಹೇಳೋತ್ತಿಗೆ ಅದರ ರೆಕ್ಕೆ ಬಲಿಯಿತು ಅನ್ನೋ ಅಲ್ಲಿವರೆಗೂ ಕಾಪಾಡ್ತದೆ. ಅದರ ರೆಕ್ಕೆ ಬಲಿತು ಹಾರಬಲ್ಲೆ ನಾನು, ಸ್ವತಂತ್ರವಾಗಿರಬಲ್ಲೆ ಅಂತ ಹೇಳಿದಾಗ ಅದು ಹಾರ್ಕೊಂಡು ಹೊರಟೋಗ್ತಿರ್ತದೆ. ಆಗ ಈ ಕಾಗೆ ಹಚ್ಕೊಂಡು ಹೋಗ್ತಾ ಇರ್ತದೆ, ಅದು ಎಲ್ಲಿ ಸಿಗಬೇಕು. ಹಾಗೆ ರೆಕ್ಕೆ ಬಲಿಯುವವರೆಗೂ ಮಾತ್ರ ಈ ನಿತ್ಯಸಿದ್ಧರ ಗುಂಪಿನವರು ಅಪ್ಪ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿರ್ತಾರೆ ಅವರು. ಆಮೇಲೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಮೊನ್ನೆ ತಾನೇ ನಿನ್ನೆ ತಾನೇ ಅಂತ ಕಾಣ್ತಿತ್ತು ಒಬ್ರು ಹೇಳಿದ್ರು, ಸ್ವಾಮೀಜಿ ಒಬ್ಬ 17 ವರ್ಷದ ಹುಡುಗ, ಅವನು ಓಡೋಗಿ ಈಗಾಗಲೇ 5 ವರ್ಷ ಆಯಿತು, ಮನೇಲಿ ಒಂದು ಚೀಟಿ ಬರೆದಿಟ್ಟುಬಿಟ್ಟ, ನಾನು ಸಿದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಹೊರಡ್ತಾ ಇದ್ದೇನೆ, ನನಗೆ ತೊಂದರೆ ಕೊಡಬೇಡಿ ಅಂತ. ಮನೆಯವರು ಕೂಡ ಹುಡುಕೋದಕ್ಕೆ ಹೋಗಲಿಲ್ಲ, ಅವನು 5 ವರ್ಷ ಆಯಿತು ಇನ್ನೂ ಬರಲೇ ಇಲ್ಲ ಅಂತ. 17 ವರ್ಷಕ್ಕೆಲ್ಲ ಹೊರಟೋಗ್ಬಿಟ್ಟ ಅವನು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರು ಬಳಿಗೆ ಬಂದಂತಹ ಆ ಹುಡುಗರು ನರೇಂದ್ರ ಆದಿ ಹುಡುಗರು ಬಳಿ ಸ್ವಾರಸ್ಯಕರವಾಗಿ ಹೇಳ್ತಾರೆ, ಅವರು ಕೊರಳು ಒತ್ತಿದ್ರೆ ಮೊನ್ನೆ ತಾನೇ ಕುಡಿದು ಬಂದಂತ ಹಾಲು ಹೊರಗೆ ಬರುತ್ತಂತೆ. ಅಷ್ಟು ಎಳೆ ವಯಸ್ಸಲ್ಲೇನೇನೆ ಅವರು ದೇವರನ್ನು ಕಾಣಬೇಕು ಅಂತ ಹೇಳ್ತಕ್ಕಂಥ ಉತ್ಸಾಹದಿಂದ ಬರ್ತಾ ಇದ್ದಾರೆ. ದೇವರನ್ನು ಕಾಣೋದಕ್ಕೂ ಸರಿಯಾದ ಕಾಲ ಅಂದ್ರೆ ಅದೇನೆ, ನಾವು ಕೊನೆಯಲ್ಲಿ ನೋಡ್ತೇವೆ ಅಂತ ಹೇಳಿ ಅದು ಯಾವುದೋ ಕಡೆಗೆ ತಿರುಗಿಬಿಡ್ತದೆ. ನರೇಂದ್ರ ಈಗ ಶ್ರೀರಾಮಕೃಷ್ಣ ತನ್ನ ಕುರಿತಾಗಿ ಇಷ್ಟೊಂದೆಲ್ಲ ಹೇಳ್ತಿರೋದನ್ನ ಕೇಳಿ ಅಂತ ಕಾಣುತ್ತದೆ ಗೊತ್ತಿಲ್ಲ, ಕೊಠಡಿಯಿಂದ ಎದ್ದು ಹೊರಕ್ಕೆ ಹೋದ. ಪ್ರಾಣಕೃಷ್ಣ ಅಂತ ಹೇಳ್ತಕ್ಕಂಥ ಒಬ್ಬ ಭಕ್ತ, ಕೇದಾರನಾಥ ಅಂತ ಹೇಳ್ತಕ್ಕಂಥ ಭಕ್ತ, ಹಾಗೂ ಮಾಸ್ಟರ್ ಮಾಸ್ಟರ್ ಇತ್ಯಾದಿ ಕೂಡ ಅವರು ಮಾತ್ರ ಅಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೋಡಿ ನರೇಂದ್ರ, ಹಾಡುವುದರಲ್ಲಿ ಬಾಜಿಸುವುದರಲ್ಲಿ ಅಂದರೆ ಹಾರ್ಮೋನಿಯಂ ಬಾರಿಸುವುದರಲ್ಲಿ ಮತ್ತು ಚಿತಾರ್ ಇತ್ಯಾದಿ ಬಾರಿಸುವುದರಲ್ಲಿ ಓದುವುದರಲ್ಲಿ ಎಲ್ಲದರಲ್ಲೂ ಚತುರ ಅಂದು ಆ ಕೇದಾರನಾಥನೊಡನೆ ತರ್ಕ ಮಾಡ್ತಾ ಇದ್ದ. ಆತನ ಮಾತು ಕಥೆಗಳನ್ನ ಯಾರು, ಆ ಕೇದಾರನಾಥನ ಮಾತು ಕಥೆಗಳನ್ನ ಕಚಕ್ ಕಚಕ್ ಅಂತ ಕತ್ತರಿಸಿ ತುಂಡು ಮಾಡಿ ಹಾಕ್ಬಿಟ್ಟ. ಗೊತ್ತಾ, ತಂದೆ ತಾಯಿ ಅಂದ್ರು ತಮ್ಮ ಮಕ್ಕಳು ಗುಣಗಾನ ಮಾಡದಂತೆ ಆ ನರೇಂದ್ರನನ್ನ ತನ್ನ ಮಾನಸ ಪುತ್ರ ಅಲ್ವೇ, ಎಷ್ಟಾದ್ರೂ ಅವನು ಗುಣಗಾನ ಮಾಡಿದ್ರೆ ಯಾವ ರೀತಿಯಲ್ಲಿ ಆ ಪ್ರತಿವಾದಿಯ ವಾದವನ್ನ ಕಚಕ್ ಕಚಕ್ ಅಂತ ಕತ್ತರಿಸಿ ಹಾಕ್ಬಿಟ್ಟನಂತೆ ಹುಡುಗ ಆದ್ರೂ ಕೂಡ. ಆಗ ಆ ಬಳಿಕ
ಮಾತು ಮುಂದುವರಿಸ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ತರ್ಕಶಾಸ್ತ್ರ ಅಂತ ಏನಾದರೂ ಇದೆಯೋ? ಆಗ ಮಾಸ್ಟರ್ ಮಹಾಶಯ ಹೇಳ್ತಾರೆ, ಹೌದು ಇದೆ, ಅದಕ್ಕೆ ಲಾಜಿಕ್ ಅಂತ ಹೆಸರು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇನು ಹೇಳ್ತದೆ ಹೇಳಿ ನೋಡೋಣ. ಈಗ ಮಾಸ್ಟರ್ ಮಹಾಶಯ ಬರ್ಕೋತಾನೆ, ಮಾಸ್ಟರಿಗೆ ಈಗ ಕಷ್ಟಕ್ಕೆ ಇಟ್ಕೊಂಡ್ತು ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಲಾಜಿಕ್ ಅನ್ನ ಶ್ರೀರಾಮಕೃಷ್ಣಿಗೆ ಹೇಗೆ ಹೇಳೋದು? ಆದ್ರೆ ಹೇಳಲೇಬೇಕಾಗಿದೆ, ಹೇಳ್ತಾನೆ. ಆತ ಹೇಳಿದ, ಅದರ ಒಂದು ಭಾಗ ತಿಳಿಸುತ್ತದೆ ಸಾಧಾರಣ ಸಿದ್ಧಾಂತದಿಂದ ವಿಶೇಷ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿ. ಉದಾಹರಣೆಗೆ, ಮನುಷ್ಯರೆಲ್ಲರೂ ಸಾಯುತ್ತಾರೆ, ಪಂಡಿತರು ಮನುಷ್ಯರು, ಆದ್ದರಿಂದ ಪಂಡಿತರು ಸಾಯುತ್ತಾರೆ, ಇದು ಒಂದು. ಅದರ ಇನ್ನೊಂದು ಭಾಗ ವಿಶೇಷ ಸಿದ್ಧಾಂತದಿಂದ ಸಾಧಾರಣ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿ ಇದೆ. ಉದಾಹರಣೆಗೆ, ಈ ಕಾಗೆ ಕಪ್ಪು, ಆ ಕಾಗೆ ಕಪ್ಪು, ಕಣ್ಣಿಗೆ ಬೀಳುವ ಕಾಗೆಗಳೆಲ್ಲ ಕಪ್ಪು, ಆದ್ರಿಂದ ಕಾಗೆಗಳೆಲ್ಲ ಕಪ್ಪೆ. ಈ ವಿಧದ ಸಿದ್ಧಾಂತ ಅವ್ಯಾಪ್ಯವಾಗಬಹುದು, ಅವ್ಯಾಪ್ಯ, ವ್ಯಾಪ್ಯ, ವ್ಯಾಪಿಸಿಕೊಂಡು ಹೋಗ್ತಕ್ಕಂಥದ್ದು, ಸಾರ್ವಜನಿಕವಾಗತಕ್ಕಂಥದ್ದು ಆಗೋಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಇನ್ನೊಂದು ಕಡೆ ಹೀಗೆ ಹುಡುಕ್ತಾ ಹುಡುಕ್ತಾ ಹೋದ್ರೆ ಬೇರೊಂದು ದೇಶದಲ್ಲಿ ಬಿಳಿ ಕಾಗೆ ಸಿಕ್ಕಿದ್ರು ಸಿಗಬಹುದು. ಆದ್ರಿಂದ ಇದು ಈ ಒಂದು ಲಾಜಿಕ್ ಅನ್ನೋದು ಪೂರ್ಣ ಸತ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ಉದಾಹರಣೆ ಇದೆ ಅಂತ ಹೀಗೆ ಹೇಳ್ತಾ ಹೋಗ್ತಾನೆ, ಮಳೆಯಾದ ಕಡೆ ಮೋಡ ಇದೆ ಅಥವಾ ಇತ್ತು, ಆದ್ರಿಂದ ಮಳೆ ಬರುತ್ತದೆ. ಆಮೇಲೆ ಮತ್ತೊಂದು ಉದಾಹರಣೆ ಇದೆ, ಈ ಮನುಷ್ಯನಿಗೆ 32 ಹಲ್ಲು, ಆ ಮನುಷ್ಯನಿಗೆ 32 ಹಲ್ಲು, ಯಾವ ಮನುಷ್ಯನನ್ನು ನೋಡಿದ್ರು 32 ಹಲ್ಲು, ಆದ್ರಿಂದ ಎಲ್ಲಾ ಮನುಷ್ಯರಿಗೂ 32 ಹಲ್ಲು. ಈ ವಿಧದ ಸಿದ್ಧಾಂತಗಳ ವಿಚಾರ ಆಂಗ್ಲ ತರ್ಕಶಾಸ್ತ್ರದಲ್ಲಿ ಇದೆ ಅಂತ ಈ ತರಹ ವಿವರಿಸ್ತಾ ಹೋಗ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಅಷ್ಟೊತ್ತಿಗಾಗಲೇ ಪರಮಹಂಸರು ಈ ಮಾತುಗಳನ್ನ ಕಿವಿಯ ಮೇಲೆ ಬರಿದೆ ಹಾಕಿಕೊಂಡದ್ದೆಷ್ಟೋ ಅಷ್ಟೇ, ಕೇಳ್ತಾ ಕೇಳ್ತಾ ಅನ್ಯ ಮನಸ್ಕರಾಗಿಬಿಟ್ಟಿದ್ರು, ಅರ್ಧಾಂಶ ಕೇಳಲೇ ಇಲ್ಲ. ಆದ್ರಿಂದ ಇದರ ಸಂಬಂಧವಾಗಿ ವಿಶೇಷ ಏನೋ ಮಾತುಕತೆ ಮುಂದುವರಿಯಲಿಲ್ಲ ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಮಾತುಕತೆ ಅಲ್ಲಿಗೆ ನಿಂತೋಯ್ತು. ಶುಷ್ಕವಾದ ವಿಚಾರ, ಯಾರ ಬಾಯಲ್ಲಿ 32 ಇಲ್ಲದೆ ಯಾರಿಗೆ ಬೇಕೋದಿಲ್ಲ ಲೆಕ್ಕ. ಆ ಕಾಗೆ ಕಪ್ಪು ಬಿಳಿ ಅಂತ ಹೇಳ್ತಕ್ಕಂಥ ಅದು ಕಣ್ಣಿಗೆ ಕಾಣ್ತಾ ಇದೆ, ಆದರೆ ಅದಕ್ಕೆ ಅವ್ರದ್ದೇನೋ ಉದ್ದೇಶ ಇರ್ತದೆ. ಆದರೆ ಶ್ರೀರಾಮಕೃಷ್ಣರು ಎಂಥ ಅದ್ಭುತವಾದಂತಹ ಪರಮಾನಂದ ಪರಬ್ರಹ್ಮದ ಆನಂದವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಈ ಮಾತಲ್ಲಿ ಎಲ್ಲ ರುಚಿಸ್ತದೆ, ಅದಕ್ಕೋಸ್ಕರ ತಕ್ಷಣ ಅನ್ಯಮನಸ್ಕವಾಗಿಬಿಡ್ತು. ಮಾತುಕತೆ ಮುಗಿದ ನಂತರ ಭಕ್ತರು ಉದ್ಯಾನವನದಲ್ಲಿ ಅಲ್ಲಲ್ಲಿ ಸುತ್ತಾಡೋದಕ್ಕೆ ಶುರು ಮಾಡಿದ್ದಾರೆ. ಮಾಸ್ಟರ್ ಮಹಾಶಯ ಪಂಚವಟಿಯ ಹತ್ತಿರ ಅಡ್ಡಾಡ್ತಾ ಇದ್ದಾನೆ. ಗಂಟೆ ಸಾಯಂಕಾಲ 5. ಹಾಗೆಯೇ ಸ್ವಲ್ಪ ಹೊತ್ತು ಅಡ್ಡಾಡಿದ ನಂತರ ಪರಮಹಂಸರ ಕೊಠಡಿಗೆ ಮಾಸ್ಟರ್ ಮಹಾಶಯ ಬಂದ. ಆದರೆ ಉತ್ತರ ದಿಕ್ಕಿನ ಚಿಕ್ಕ ವೆರಾಂಡದಲ್ಲಿ ಒಂದು ಅದ್ಭುತ ದೃಶ್ಯ ಅವನ ಕಣ್ಣಿಗೆ ಬಿತ್ತು. ಪರಮಹಂಸರು ಸ್ಥಿರವಾಗಿ ನಿಂತಿದ್ದಾರೆ, ನರೇಂದ್ರ ಆಡ್ತಾ ಇದ್ದಾನೆ, ಹತ್ತಿರವೇ 4-5 ಜನ ಭಕ್ತರು ನಿಂತಿದ್ದಾರೆ. ಪರಮಹಂಸರನ್ನ ಬಿಟ್ಟರೆ ಬೇರೆ ಯಾರು ಇಷ್ಟು ಮಧುರವಾಗಿ ಹಾಡೋದನ್ನ ಆತ ಕೇಳಿರಲಿಲ್ಲ. ನರೇಂದ್ರ ಅಷ್ಟು ಸೊಗಸಾಗಿ ಹಾಡ್ತಾ ಇದ್ದಾನೆ. ಹಾಗೆಯೇ ಪರಮಹಂಸರ ಕಡೆ ನೋಡಿ ಆಶ್ಚರ್ಯಚಕಿತನಾಗಿ ನಿಂತ್ಕೊಂಡ. ಅವರು ಯವೈಕ್ಕದೆ ನೆಟ್ಟ ಕಣ್ಣುಗಳಿಂದ ಸ್ಥಿರವಾಗಿ ನಿಂತಿದ್ದಾರೆ. ಉಸಿರಾಡ್ತಾ ಇರುವ ಹಾಗೆಯೂ ಕೂಡ ತೋರಿ ಬರ್ತಾ ಇಲ್ಲ. ಮಾಸ್ಟರ್ ಮಾಷಿಯ ಅಕ್ಕಪಕ್ಕದಲ್ಲಿರುವವರನ್ನ ಕೇಳ್ತಾನೆ ಏನಿದು ಅಂತ. ಅದಕ್ಕೆ ಒಬ್ಬ ಭಕ್ತ ಹೇಳ್ದ, ಪರಮಹಂಸರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಮಾಸ್ಟರ್ ಇಂಥದ್ದನ್ನೊಂದನ್ನ ಎಂದೂ ನೋಡಿದವನೇ ಅಲ್ಲ, ಕೇಳಿಯೂ ಇರಲಿಲ್ಲ. ವಿಸ್ಮಯಗೊಂಡು ತನ್ನಷ್ಟಕ್ಕೆ ಭಾವಿಸಲಾರಂಭಿಸಿದ. ಭಗವಂತನ ಧ್ಯಾನದಲ್ಲಿರುವಾಗ ಮನುಷ್ಯ ಇಷ್ಟರ ಮಟ್ಟಿಗೆ ಬಾಹ್ಯ ಶೂನ್ಯನಾಗಲು ಸಾಧ್ಯವೇ?
ಯಾವ ಮಟ್ಟದ ಶ್ರದ್ಧಾಭಕ್ತಿಗಳಿದ್ರೆ ಈ ರೀತಿಯ ಅವಸ್ಥೆ ಬರ್ತದೆಯೋ ಅಂತ ಆಶ್ಚರ್ಯ ಪಟ್ಟುಕೊಂಡು ಭಾವಿಸ್ತಾ ಇದ್ದಾನೆ ನರೇಂದ್ರ. ಒಂದೇ ಸಮನೆ ಹಾಡ್ತಾ ಇದ್ದಾನೆ, ನೀರಂಜನ ಹರಿಚಿ ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ನಿರಂಜನ ಹರಿಚಿ ಧನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲಿ ರಂಜಿಪನ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಮಿಂಚಿನಂತೆ ನಮ್ಮ ಎದೆಯೊಳು ರಂಜಿಸಿ ಮೋಹಿಪನ ನೀರಂಜನ ಹರಿಚಿ ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ. ಹಾಡಿನ ಈ ಚರಣ ಹಾಡ್ತಾ ಇದ್ದಾಗ ಪರಮಹಂಸರ ಶರೀರ ಕಂಪಿಸಲಾರಂಭಿಸಿತು. ರೋಮಾಂಚನವಾಗಿ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿತು. ಏನನ್ನೋ ನೋಡ್ತಾ ಆಗಾಗ ಮುಗುಳು ನಗೆ ನಗ್ತಾ ಇದ್ದಾರೆ. ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಹೊಳೆಯುತ್ತಾ ಇದ್ದಂತಹ ಭಗವಂತನ ಅನುಪಮ ರೂಪವನ್ನ ದರ್ಶನ ಮಾಡ್ತಾ ಇದ್ದಾರೆಯೇ ಮಾಸ್ಟರ್ ಮಹಾಶಯ ಭಾವಿಸ್ತಾ ಇದ್ದಾನೆ. ದರ್ಶನ ಮಾಡ್ತಾ ಇದ್ದಾರೆಯೇ ಭಗವಂತನ ಚಿನ್ಮಯ ರೂಪ ದರ್ಶನ ಅನ್ನೋದು ಇದೆ. ಏನು ಎಷ್ಟು ಸಾಧನೆ ಮಾಡಿದರೆ, ಎಷ್ಟು ತಪಸ್ಸು ಮಾಡಿದರೆ, ಎಂಥ ಶ್ರದ್ಧಾಭಕ್ತಿ ಇದ್ರೆ ಈ ರೀತಿಯ ದರ್ಶನ ಪಡೆಯುವುದಕ್ಕೆ ಸಾಧ್ಯವೋ? ಹೃದಯ ಪದ್ಮದಲ್ಲಿ ಪೂಜಿಸು ಆತನ, ಹೃದಯ ಪದ್ಮದಲ್ಲಿ ಪೂಜಿಸು ಆತನ, ಶಾಂತ ಮಾನಸದಿ ಜಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ, ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದರಸ ಸಾಗರನ ನೀರಂಜನ. ಮತ್ತೆ ಅದೇ ಭುವನ ಮೋಹನ ಮುಗುಳು ನಗೆ, ಅಪೂರ್ವ ದರ್ಶನ ಮೋಹನನ ಅಂತ ಹೇಳುವಾಗ ಶ್ರೀರಾಮಕೃಷ್ಣರ ಆ ದಿವ್ಯ ವದನಾರವಿಂದದಲ್ಲಿ ಭುವನ ಮೋಹನ ಮುಗುಳು ನಗೆ, ಶರೀರ ಹಿಂದಿನಂತೆ ನಿಷ್ಪಂದ, ಅರ್ಧ ಮುಚ್ಚಿದ ಕಣ್ಣುಗಳು ಯಾವುದೋ ಅಪೂರ್ವ ರೂಪದರ್ಶನ ಮಾಡ್ತಾ ಮಹದಾನಂದ ಸಾಗರದಲ್ಲಿ ಈಜಾಡ್ತಾ ಇರುವಂತೆ ಕಂಡಿತು ಮಾಸ್ಟರ್ ಮಹಾಶಯನಿಗೆ. ಈಗ ಆ ಹಾಡಿನ ಕೊನೆಯ ಭಾಗ ಬಂತು. ನರೇಂದ್ರ ಹಾಡ್ತಾ ಇದ್ದಾನೆ, ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದರಸ ಸಾಗರನ ನೀರಂಜನ ಹರಿಚಿ ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರುತಿಯನು ನೆನೆಯೋ.
ಈ ಸಮಾಧಿ, ಈ ಪ್ರೇಮಾನಂದ, ಇವುಗಳ ದೃಶ್ಯ ಮಾಸ್ಟರ್ನ ಮನಸ್ಸಿನ ಮೇಲೆ ಅಗಾಧವಾದ ಮುದ್ರೆ ಒತ್ತಿಬಿಟ್ಟವು. ಇದನ್ನೇ ಚಿಂತಿಸ್ತಾ ಮನೆಗೆ ಹಿಂತಿರುಗ್ತಾ ಇದ್ದಾನೆ. ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಮಾತುಕತೆಗಳೆಲ್ಲ ನಿಂತಿವೆ. ಸಮಾಧಿ ಮಗ್ನರಾದ ಮೇಲೆ ಇನ್ನೆಲ್ಲಿ ಮಾತು? ಆದ್ರಿಂದ ಎಲ್ಲರೂ ಹಿಂತಿರುಗ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಕೂಡ ಹಿಂತಿರುಗ್ತಾ ಇದ್ದಾನೆ. ಆಗಾಗ ಆತನ ಹೃದಯವನ್ನ ಪ್ರೇಮೋನ್ಮತ್ತ ಕಾರ್ಯಾದಂತಹ ಭಕ್ತಿ ಯೋಗದ ಆವೇಶದಿ ಮುಳುಗಿ ಪಚಿದಾನಂದ ರಸ ಸಾಗರನ ಅಂತನ್ನುವ ನೋಡಿ ತಾನೇ ತಾನಾಗಿ ಮೀಟ್ತಾ ಇವೆ, ಮಿಡಿತಾ ಇವೆ. ಮಾರನೇ ದಿನ ಕೂಡ ಮಾಸ್ಟರಿಗೆ ರಜೆ ಇತ್ತು. ದಕ್ಷಿಣೇಶ್ವರಕ್ಕೆ ಅಪರಾಹ್ನ 3 ಗಂಟೆಗೆ ಬಂದ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ನೆಲದ ಮೇಲೆ ಚಾಪೆ ಹಾಸಿದೆ. ಅದರ ಮೇಲೆ ನರೇಂದ್ರ, ಭವನಾಥ, ಇನ್ನೂ ಕೆಲವರು ಕುಳಿತಿದ್ದಾರೆ. ಅವರೆಲ್ಲರೂ 19-20 ವರ್ಷದ ಯುವಕರು. ನಗುಮುಖದಿಂದ ಪರಮಹಂಸರು ತಮ್ಮ ಮಂಚದ ಮೇಲೆ ಕುಳಿತು ಅವರೊಡನೆ ಆನಂದದಿಂದ ಮಾತುಕತೆ ಆಡ್ತಾ ಇದ್ದಾರೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸುವುದೇ ತಡ ಪರಮಹಂಸರು ಗಟ್ಟಿಯಾಗಿ ನಗ್ತಾ ಯುವಕರಿಗೆಲ್ಲ ಹೇಳ್ತಾ ಇದ್ದಾರೆ, ಅಗೋ ಅಲ್ಲಿ ಮತ್ತೆ ಬಂದಿದ್ದಾನೆ, ಅಗೋ ಅಲ್ಲಿ ಮತ್ತೆ ಬಂದಿದ್ದಾನೆ. ಆಗ ಆ ಯುವಕರು ಕೂಡ ಗಟ್ಟಿಯಾಗಿ ನಗಲಾರಂಭಿಸಿದ್ದಾರೆ. ಮಾಸ್ಟರ್ ಸಾಷ್ಟಾಂಗ ಪ್ರಣಾಮ ಮಾಡಿ ಕುಳಿತುಕೊಂಡ. ಹಿಂದೆ ಆತ ಕೈ ಜೋಡಿಸಿ ಪ್ರಣಾಮ ಮಾಡ್ತಾ ಇದ್ದ, ಕೇವಲ ಇಷ್ಟೇ ನಮಸ್ಕಾರ. ಆಂಗ್ಲ ವಿದ್ಯಾಭ್ಯಾಸ ಪಡೆದವರಾಗಿ ಅಂತ ಅವನೇ ಬರೆದುಕೊಂಡಿದ್ದಾನೆ. ಆದರೆ ಇಂದು ಸಾಷ್ಟಾಂಗ ಪ್ರಣಾಮ ಮಾಡುವುದನ್ನು ಕಲಿತುಕೊಂಡಿದ್ದಾನೆ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಯಾವ ರೀತಿಯಲ್ಲಿ ನಮಸ್ಕಾರ ಮಾಡಬೇಕು ಸಾಧು ಸತ್ಪುರುಷರಿಗೆ ಹಾಗೂ ಭಗವಂತನಿಗೆ ಅಂತನ್ನೋದನ್ನು ಶ್ರೀರಾಮಕೃಷ್ಣೇ ಸ್ವತಃ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಕಥೆ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ನಮಸ್ಕಾರ ಇದೊಂದು ದೊಡ್ಡ ಅಸ್ತ್ರ. ನಾವು ಯಾರನ್ನೇ ಗೆಲ್ಲಬೇಕಾದರೂ ಕೂಡ ಈ ನಮಸ್ಕಾರ ಅಂತ ಹೇಳ್ತಕ್ಕಂಥದ್ದು ಬಹಳ ಕೆಲಸ ಮಾಡ್ತದೆ. ಭಗವಂತನನ್ನ ಗೆಲ್ಲೋದಕ್ಕಂತೂ ಈ ನಮಸ್ಕಾರ ಅತ್ಯಂತ ಅವಶ್ಯಕ. ಶ್ರೀರಾಮಕೃಷ್ಣ ಹಿಂದೆ ತಮಾಷೆ ಮಾಡ್ತಾ ಮಾಡ್ತಾ ಬೇರೆ ಬೇರೆ ರೀತಿಯಲ್ಲಿ ಬಗೆ ಬಗೆಯ ನಮಸ್ಕಾರಗಳೆಲ್ಲ ಇವೆ, ಅದರಲ್ಲಿ ಕೊಡ್ಲಿ ನಮಸ್ಕಾರ ಅಂತ ಕೂಡ ಒಂದಿದೆ ಅಂತ. ಕೊಡ್ಲಿ ನಮಸ್ಕಾರ, ನಮಸ್ಕಾರ ನಮಸ್ಕಾರ ಅಂತ. ಕೊಡ್ಲಿ ಏಟು ಬಿದ್ದಾಗೆ ಈ ಬಗೆಯ ನಮಸ್ಕಾರಗಳ ಯಾವುದು ಅಲ್ಲ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಮಾಸ್ಟರ್ ಮಾಷಿಯ ಅನ್ನೋದನ್ನ ಅವನೇ ಬರ್ಕೊಡ್ತಾ ಇದ್ದಾನೆ. ಜೊತೆಗೆ ಇನ್ನೊಂದು ಮಾತು ಬರ್ತದೆ ಇಲ್ಲಿ. ಶ್ರೀರಾಮಕೃಷ್ಣ ಅಷ್ಟೊಂದು ಗಟ್ಟಿಯಾಗಿ ನಕ್ಕರಲ್ಲ, ನಕ್ಕದಲ್ದೇನೆ ಅಗೋ ಅಲ್ಲಿ ಬಂದ, ಬಂದ ಅವನು ಅಂತ ಹೇಳಿದ್ರಲ್ಲ, ಯಾತಕ್ಕಿರಬಹುದು. ಒಂದನೇದಾಗಿ ನಗೋದು ಯಾತಕ್ಕೆ, ಬಂದ್ರೆ ಅದು ಬಂದ ಅಂತಂದ್ಬಿಟ್ಟು ಯಾಕೆ ಹೇಳಬೇಕಾಗಿತ್ತು? ತುಂಬಾ ಸ್ವಾರಸ್ಯಕರವಾದಂತಹ ಒಂದು ಘಟನೆ ಇದು. ಶ್ರೀರಾಮಕೃಷ್ಣರು ತಮ್ಮ ನಗುವಿಗೆ ಕಾರಣ ಏನು ಅನ್ನೋದನ್ನ ಆ ಯುವಕರಿಗೆ ತಾವಾಗಿ ವಿವರಿಸ್ತಾರೆ. ಆ ಯುವಕರಿಗೆ ಕಾರಣ ಗೊತ್ತಿರಲಿಲ್ಲ, ಅವರು ನಕ್ರು ಅಂತ ಇವರು ನಕ್ರು ಅಷ್ಟೇನೆ. ಈಗ ಕಾರಣ ಕೇಳಿದ ಮೇಲೆ 2ನೇ ಸರ್ತಿ ನಗೋದಕ್ಕಿದೆ ಅವರಿಗೆ, ಕಿವುಡ್ರಿಗೆಲ್ಲ 3 ಸರ್ತಿ ನಗೆ ಅಂತ ಮಾತಿದೆ. ಮೊದಲೇದಾಗಿ ತಮಾಷೆ ಮಾಡ್ತಿರೋತ್ತಿಗೆಲ್ಲರೂ ಸುತ್ತಮುತ್ತಿರೋ ನಗ್ತಾ ಇದ್ರೆ ಅವ್ರನ್ನ ಕಂಡು ತಾನು ನಗ್ಬಿಡ್ತಾನೆ. ಆಮೇಲೆ ಸ್ನೇಹಿತನ ಕೇಳ್ತಾನೆ ಅದೇನು ತಮಾಷೆ ನಡೀತು ಅಂತ. ಅವ್ರು ಸ್ವಲ್ಪ ಕಿವಿಯಲ್ಲಿ ಗಟ್ಟಿಯಾಗಿ ಹೇಳಿದಾಗ ಓಹೋ ಹೀಗ ಅಂತ ಇನ್ನೊಂದ್ಸರ್ತಿ ನಗ್ತಾನಂತೆ. ಆಮೇಲೆ ಮನೆಗೆ ಹೋಗುವಾಗ ಹೀಗೆಲ್ಲ ನಡೀತಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನಗ್ತಾ ಹೋಗ್ತಾನಂತೆ. ಹಾಗೆ ಈ ಯುವಕರಿಗೆ 2ನೇ ಸರ್ತಿ ನಗೋದಕ್ಕೆ ತಯಾರಾಗುವಂತೆ ಶ್ರೀರಾಮಕೃಷ್ಣ ವಿವರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನೋಡಿ ಒಮ್ಮೆ ಒಂದು ನವಿಲಿಗೆ
ಅಪರಾಹ್ನ 4 ಗಂಟೆ ಸಮಯಕ್ಕೆ ಸರಿಯಾಗಿ ಅಪಿಯಮು ತಿನ್ನಿಸಿದ. ಮಾರನೇ ದಿನ ಸರಿಯಾಗಿ 4 ಗಂಟೆಗೆ ನವಿಲು ಮತ್ತೆ ಬಂತು. ಅಪೀಮಿನ ತೆವಲು ಅದಕ್ಕೆ ಹಿಡಿದು ಬಿಟ್ಟಿತ್ತು. ಅದಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಅಪೀಮು ತಿನ್ನಲು ಬಂತು ಅಂತ ಹೇಳಿದಾಗ ಎಲ್ಲರೂ ಗಟ್ಟಿಯಾಗಿ ನಗ್ತಾರೆ. ಯಾತಕ್ಕೋಸ್ಕರ ಶ್ರೀರಾಮಕೃಷ್ಣ ಮತ್ತಿದ್ದು, ಯಾರು ಇಲ್ಲಿ ನವಿಲು ಅಂತ ಅವರಿಗೆಲ್ಲ ಅರ್ಥ ಆಯ್ತು. ಮಾಸ್ಟರ್ ಮಾಷಿಯ ಏನೋ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ದಕ್ಷಿಣೇಶ್ವರಕ್ಕೆ ಬಂದಿದ್ರೆ ಈಗ ಅವನಿಗೆ ಅಫೀಮು ತಿಂದವರಂತೆ ಆಗಿಬಿಟ್ಟಿದೆ. ಆದ್ರಿಂದ ಆತ ಸಮಯಕ್ಕೆ ಸರಿಯಾಗಿ ಓಡಿ ಬಂದಿದ್ದಾನೆ ಅಂತನ್ನೋದನ್ನ ಈ ರೀತಿಯಲ್ಲಿ ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಯಾವಾಗ ಇದನ್ನ ಮಾಸ್ಟರ್ ಮಾಷಿ ನಮ್ಮ ಮುಂದೆಯೇ ಹೇಳಿದ್ರೋ ಶ್ರೀರಾಮಕೃಷ್ಣರು, ಮಾಸ್ಟರ್ ತನ್ನೊಳಗೆ ಭಾವಿಸ್ತಾ ಇದ್ದಾನಂತೆ, ಇದು ತನಗೆ ಅನ್ವಯಿಸುವಂತಹ ಸರಿಯಾದ ಉದಾಹರಣೆಯೇ ಸರಿ. ಮನೆಯಲ್ಲೂ ಇವರು ಯೋಚನೆ ಮಾಡದೆ ಒಂದು ಕ್ಷಣವೂ ಇರಲಾಗ್ತಾ ಇಲ್ಲ ನನಗೆ. ಮನಸ್ಸು ಇಲ್ಲೇ ನೆಲೆಸಿಬಿಟ್ಟಿರುತ್ತದೆ. ಮತ್ತೆ ಬರುವವರೆಗೂ ನಿಮಿಷಗಳನ್ನು ಎಣಿಸುತ್ತಲೇ ಇರಬೇಕಾಗುತ್ತದೆ ಅಂತ ಹೇಳ್ತಾನೆ. ಮನಸ್ಸಲ್ಲಿ ಅಂದುಕೊಳ್ತಾನೆ ಮಾಸ್ಟರ್ ಮಹಾಶಯ. ಶ್ರೀರಾಮಕೃಷ್ಣರ ವಚನ ವೇದ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಮಧುರಮಯವಾದದ್ದು. ಅದು ಭಗವದ್ ಆನಂದವನ್ನು ತಿಳಿಸ್ತಕ್ಕಂಥದ್ದು. ಅನುಭವದಿಂದ ಅವರು ಹೇಳ್ತಾ ಇರುವಾಗ, ಅವರ ಮುಖವನ್ನು ನೋಡಿಕೊಂಡು ಆ ಮಾತನ್ನು ಕೇಳ್ತಾ ಇರುವಾಗ ಅದಕ್ಕೆಷ್ಟು ಆನಂದ ಇರುತ್ತದೆ. ಅದನ್ನು ನಾವು ನಮ್ಮ ಭಾವವನ್ನು ಬಹಳಷ್ಟು ಬೆಳೆಸ್ಕೊಳ್ಬೇಕಾಗ್ತದೆ. ಆದರೆ ಪುಣ್ಯವಶಾತ್ ನೀವೆಲ್ಲ ಆ ಮಾಸ್ಟರ್ ಮಹಾಶಯನ ಸಾಲಿಗೆ ಸೇರಿದವರು ಅಂತ ನನಗೆ ಸ್ಪಷ್ಟವಾಗಿ ಇವತ್ತು ಅನಿಸ್ತಾ ಇದೆ. ಇಲ್ಲದೆ ಹೋದರೆ ಇಂಥ ಒಂದು ಆಧುನಿಕ ನಗರದಲ್ಲಿ ಈ ವಾಹನಗಳ ಗಡಿಬಿಡಿ ಗಲಾಟೆಗಳ ಸಂದರ್ಭದಲ್ಲಿ 1,300 ಜನ ಇಲ್ಲಿ ಒಳಗಡೆ ನವಿಲುಗಳು ಬಂದು ಸೇರ್ಕೊಂಡು ಬಿಟ್ಟಿವೆಯಲ್ಲ, ಶ್ರೀರಾಮಕೃಷ್ಣ ಆ ವಚನ ಮಧುವನ್ನ ಅಭಿಮನ್ನ ಹೀರೋದಕ್ಕೆ ತಿನ್ನೋದಕ್ಕೆ 1,300 ನವಿಲುಗಳು ಇಲ್ಲಿ ಸೇರ್ಕೊಳ್ತಾ ಇವೆ ಇಲ್ಲಿ ಇವತ್ತು ಅಂತ ಇದನ್ನು ಓದಿ ನಾನು ಭಾವಿಸ್ಕೊಂಡು ಅಭ್ಯಾಸ ಮಾಡಿಕೊಂಡು ಬರ್ತಿರುವಾಗ ನನಗೆ ಅನಿಸ್ತು. ಯಾರಿಗಾದರೂ ಕೂಡ ಅಮಲು ಭರಿಸುವಂತಹದ್ದೇ ಇದು ಶ್ರೀರಾಮಕೃಷ್ಣ ಅಮೃತಮಯ ವಾಣಿ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವೇ ನಾನು ಮತ್ತೆ ಮತ್ತೆ ಒಂದು ಮಾತನ್ನ ಹೇಳ್ತಾ ಇರ್ತೇನೆ. ವಿದ್ಯೆ ವೈಭವ ಅಂತ ಒಂದು ಪುಸ್ತಕದಲ್ಲಿ ಅದರಲ್ಲಿ ಬರೆದು ಕೂಡ ಇಟ್ಟಿದ್ದೇನೆ. ಶ್ರೀರಾಮಕೃಷ್ಣ ವಚನ ವೇದ ಅಂತ ಹೇಳ್ತಕ್ಕಂತಹ ಪುಸ್ತಕವನ್ನು 1 ಸಲ ಓದಿದವರು ಓದೇ ಇಲ್ಲ ಅಂತ ಅರ್ಥ. 2 ಸಲ ಓದಿದವರು ಏನೋ ಒಂದು ಸ್ವಲ್ಪ ಓದ್ತಾ ಇದ್ದಾರೆ ಅಂತ ಅರ್ಥ. 3ನೇ ಸಲ ಓದಿದವರು ಅವರೇನೋ ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅರ್ಥ. 4ನೇ ಸಲ ಓದಿದವರು ಮಾತ್ರ ಸುಮ್ಮನೆ ಅಲ್ಲಿ ಇವರಲ್ಲಿ ಓದ್ತಾ ಇಲ್ಲ, ಅವರು ಪ್ರತಿ ಕ್ಷಣದಲ್ಲೂ ಕೂಡ ಅದನ್ನು ಓದ್ತಾ ಇರುವಾಗ ದಕ್ಷಿಣೇಶ್ವರದ ಆ ಶ್ರೀರಾಮಕೃಷ್ಣ ಪವಿತ್ರ ದಿವ್ಯ ಧಾಮವಾದಂತಹ ಕೋಣೆಯೊಳಗೆ ಕುಳಿತು ಶ್ರೀರಾಮಕೃಷ್ಣ ನಿರ್ವಿಕಲ್ಪ ಸಮಾಧಿಯ ಆ ಮಹತ್ತರವಾದ ಆನಂದದಲ್ಲೇ ಭಾಗಿಗಳಾಗಿ ಅವರು ಆನಂದೋನ್ಮತ್ತರಾಗಿ ನಕ್ಕು ನಲಿದು ನರ್ತಿಸ್ತಾ ಇರೋದನ್ನ ಪ್ರತ್ಯಕ್ಷ ಕಂಡು ಅವರ ಆನಂದ ಬಾಷ್ಪದೊಂದಿಗೆ ತಾವು ಕೂಡ ಆನಂದ ಬಾಷ್ಪವನ್ನು ಸೇರಿಸುತ್ತಾ ನಲಿಯುವಂತಹ ಒಂದು ಪವಿತ್ರವಾದ ಮುಹೂರ್ತದಲ್ಲಿ ಅವರು ಇರ್ತಾರೆ ಅಂತ ಒಂದು ಅನುಭವವನ್ನು ಅವರು ಮಾಡಿಕೊಡ್ತಾರೆ ಅಂತ. ಇದು ಬಹಳ ಸತ್ಯ. ಆದ್ರಿಂದ ಶ್ರೀರಾಮಕೃಷ್ಣರು ಅಂತ ಹೇಳ್ತಕ್ಕಂಥವರು ಮೊನ್ನೆ ತಾನೇ ಬಂದು ಭಗವದ್ ಆನಂದವನ್ನು ಅನುಭವಿಸಲಿಕ್ಕೆ ಯೋಗ್ಯವಾದದ್ದು ಇದು ಕೇವಲ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲ ಭಗವಂತ ಇರೋದು, ಅಥವಾ ನಮ್ಮ ಲೌಕಿಕ ಜೀವನದ ಕೆಲವು ಅಡೆತಡೆಗಳನ್ನು ನಿವಾರಿಸೋದಕ್ಕೋಸ್ಕರ ಅಲ್ಲ ಭಗವಂತ ಇರೋದು. ಅವುಗಳೆಲ್ಲ ಸುಖ ದುಃಖಗಳು ಬರುತ್ತವೆ ಹೋಗ್ತಾ ಇರುತ್ತವೆ, ಅವುಗಳನ್ನು ನಾವೇ ತಕ್ಕ ಮಟ್ಟಿಗೆ ನಿವಾರಿಸಿಕೊಳ್ಳಬಹುದು ಅಥವಾ ನಮ್ಮ ಕರ್ಮಗಳನ್ನು ನಾವೇ ಅನುಭವಿಸಿ ಮುಗಿಸಬಹುದು. ಆದರೆ ಮನುಷ್ಯ ಜೀವನದ ಮುಖ್ಯ ಉದ್ದೇಶ ಯಾವುದು ಅಂತ ಹೇಳಿದ್ರೆ ಭಗವಂತ ಆನಂದ ಸ್ವರೂಪಿ, ಆ ಆನಂದದ ಪ್ರತಿಯೊಂದು ಕಣವನ್ನು ಕೂಡ ನಾವು ಅನುಭವಿಸ್ತಕ್ಕಂಥದ್ದೇ ನಮ್ಮ ಮನುಷ್ಯ ಜೀವನದ ಮುಖ್ಯ ಗುರಿ ಅಂತ ಹೇಳ್ತಕ್ಕಂಥದ್ದನ್ನ ಮತ್ತೆ ಮತ್ತೆ ಹೇಳಿ ನಮ್ಮ ಗಮನವನ್ನು ಆ ಕಡೆಗೆ ಸೆಳಿತಾ ಇದ್ದಾರೆ. ಇಂಥ ಒಂದು ಪರಮಾನಂದ ಅಂತ ಹೇಳ್ತಕ್ಕಂಥದ್ದು ಪ್ರತಿ ಶನಿವಾರ ಅವರ ಕೃಪೆಯಿಂದ ನಮಗೆ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.